ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ರಣಕಣ ರಂಗೇ ಇರ್ತಾ ಇದೆ ಇನ್ನು ಕೆಲವೇ ದಿನಗಳು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನಾವು ಅಧಿಕಾರಕ್ಕೆ ಬರಬೇಕು ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಮೂರು ಪಕ್ಷದವರ ಲೆಕ್ಕಾಚಾರ ಆದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರು ಶಕ್ತಿವಂತರು ಯಾರು ಜನಗಳಿಗೆ ಹತ್ರ ಆಗಿರ್ತಾರೆ ಯಾರು ಲೆಕ್ಕಾಚಾರದಲ್ಲಿ ಚುನಾವಣೆ ಮಾಡ್ತಾರೆ ಅವರು ವಿಧಾನಸೌಧದ ಮೆಟ್ಲನ್ನು ಹತ್ತಾರೆ ಬಿ ಜೆ ಪಿಯಿಂದ ಅಂದರೆ ದೀರ್ಘಕಾಲದ ರಾಜಕಾರಣ ಕಾಲೇಜ್ ಡೇಸಲ್ಲೇ ಯೂನಿಯನ್ ಆಗಿ ಆಯ್ಕೆಯಾಗಿ ಅದಾದಮೇಲೆ ಎಮ್ ಎಲ್ ಸಿ ಆಗಿ ಸತತವಾಗಿ ಜೆ ಡಿ ಎಸ್ ಇಂದ ಆಯ್ಕೆಯಾಗಿ ಜೆ ಡಿ ಎಸ್ಗೂ ಇಲ್ಲ ನನಗೆ ಯಾಕೋ ಸೆಟ್ ಆಗ್ತಿಲ್ಲ ಅಂತ ಬಿ ಜೆ ಪಿ ಸೇರಿ ಮೊನ್ನೆ ಇಷ್ಟೇ ಎಮ್ ಎಲ್ ಸಿ ಆಗಿ ಆಯ್ಕೆ ಆಗಿದ್ರು ರಾಜ್ಯದ ಲಕ್ಷಾಂತರ ಶಿಕ್ಷಕರನ್ನ ರೆಪ್ರೆಸೆಂಟ್ ಮಾಡಿ ಅವರ ಪರವಾಗಿ ವಿಧಾನ ಪರಿಷತ್ನಿಂದ ಆಯ್ಕೆಯಾಗಿ ಆಗಿದ್ರು ಅವರು ಆದರೆ ಬಿ ಜೆ ಪಿ ಬಿಟ್ಟು ನಂಗೆ ಭಾಳ ಆಶ್ಚರ್ಯ ಆಗ್ತಿತ್ತು ಪುಟ್ಟಣವರು ಯಾಕೆ ಬಿ ಜೆ ಪಿ ಬಿಟ್ಟರೆ ಯಾರು ಧೈರ್ಯ ಮಾಡಲ್ಲ ಹಂಗೆ ಬಟ್ ಧೈರ್ಯವಂತ ಅಂತ ಅವರಿಗೆ ನನ್ನ ಜೊತೆ ಇದ್ದಾರೆ ರಾಜಾಜಿನಗರದ ಕಾಂಗ್ರೆಸ್ ಅಭ್ಯರ್ಥಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾನು ಭಾಳ ಆಶ್ಚರ್ಯ ಇನ್ನೊಂದು ನಾಲ್ಕು ವರ್ಷ ಅಧಿಕಾರ ಇರೋ ತಳಪಾಗ ಉಳಿಸ್ಕೊಂಡು ಅದೇ ಪಾರ್ಟಿಲೆಲ್ಲ ಟಿಕೆಟ್ ಕೇಳಲ್ಲ ಅಂತಾರೆ ಮುಖಾಮುಖಿ ನೋಡಿದೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟ್ ಆಗಿಬಿಟ್ರೆ ಹೆಂಗಿದು ಸರಿಗ ನನಗೆ ಅಲ್ಲೇ ಬಿ ಫಾರ್ಮ್ ಕೊಡ್ತೀವಿ ಅಂದರು ಹ್ಞೂ ಅಲ್ಲೇ ಹೇಳಿದ್ರು ಹ್ಞೂ ನಾವು ಆರ್ಥಿಕ ಶಕ್ತಿನೂ ತುಂಬ್ತೀನಿ ಅಂತ ಹೇಳಿದ್ರು ಹ್ಞೂ ಆದ್ರೆ ನನಗೆ ಅಲ್ಲೇನು ಇದಾಗಿದ್ದು ಅಂದರೆ ಹ್ಞೂ ನಾನು ಚುನಾವಣೆ ಗೆದ್ದಂಥ ಆದಮೇಲೆ ನಾನೊಂದ್ಸಲ ಮಾತಾಡಿದೆ ಹ್ಞೂ ನಮ್ಮ ಶಿಕ್ಷಕ ಸಭೆನಲ್ಲಿ ಶಿಕ್ಷಕರ ಸಮಸ್ಯೆಗಳು ನಡೀತಕ್ಕಂಥ ನಡೀತಕ್ಕಂಥ ಭ್ರಷ್ಟಾಚಾರ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ಕಾರ ನಡೀತಾ ಇದೆ ಯಾವ ರೀತಿ ಆಗ್ತದೆ ಅದು ನಾಳೆ ನೆಕ್ಸ್ಟ್ ಪೇಪರಲ್ಲಿ ಬಂತು ಮೀಡಿಯಾದಲ್ಲಿ ಬಂದ್ಬಿಡ್ತು ನೆಕ್ಸ್ಟ್ ಡೇ ಫೋನ್ ಮಾಡೋದು ನನಗೆ ರಾಜ್ಯಾಧ್ಯಕ್ಷರು ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ ಅಧಿಕಾರಿಗಳ ವಿರುದ್ಧ ಮಾತಾಡಿದ್ರು ಸರ್ಕಾರ ವಿರುದ್ಧ ಮಾತಾಡ್ದಂಗೆ ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇವತ್ತೇ ಕೊನೆ ನೀವು ಯಾವುದೇ ರೀತಿಯಾದಂಥ ಸಭೆ ಸಮಾರಂಭಗಳಲ್ಲಿ ಸರ್ಕಾರದ ವಿರುದ್ಧ ಇರಬಹುದು ಅಧಿಕಾರ ವಿರುದ್ಧ ಮಾತಾಡಿಕೊಡೋದು ಅಂತ ಹೇಳಿದ್ರು ಸೊ ಹಂಗಾಗಿ ನಾನೇನು ಮಾಡಿದೆ ಅವತ್ತೇ ತೀರ್ಮಾನ ಮಾಡಿದೆ ನಾನು ಇಲ್ಲಿರೋದಕ್ಕೆ ಸೂಕ್ತ ಅಲ್ಲ ನಾನು ನನ್ನ ಟೀಚರ್ಸು ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಓಪನ್ ಆಗಿ ಅಥವಾ ಸ್ವತಂತ್ರವಾಗಿ ಅವಕಾಶ ಇಲ್ಲದ್ರೆ ಅಲ್ಲಿ ಯಾಕೆ ಇರಬೇಕು ಅನ್ನೋ ತೀರ್ಮಾನಕ್ಕೆ ಅವತ್ತೇ ನಾನು ಬಂದೆ ಹಾಗಾಗಿ ನಾನು ಅನಿವಾರ್ಯವಾಗಿ ನನ್ನ ಕ್ಷೇತ್ರಕ್ಕೆ ನಾನು ನ್ಯಾಯ ದೊರಸೋಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ನೋನಲ್ಲಿ ನಾನು ಪಕ್ಷ ಬಿಡಬೇಕಾದಂಥ ಪರಿಸ್ಥಿತಿ ಬಂತು ಭಾಳ ಆಶ್ಚರ್ಯ ಅಂತಂದರೆ ನೀವು ಕೂಡ ವಿದ್ಯಾರ್ಥಿ ಜೀವನದಲ್ಲೇ ಹೋರಾಟಗಳ ಭಾಗಿಯಾದವರು ವಿದ್ಯಾರ್ಥಿ ನಾಯಕ ಆದವರು ಹೋರಾಟದ ಮನೋಭಾವನ ಪೊಟ್ಟಣ್ಣ ಅಂತಂದರೆ ಹೋರಾಟಗಾರ ಅಂತ ಸೊ ಅದೇ ಇದು ನನಗೆ ಆಶ್ಚರ್ಯ ಇದುವರೆಗೂ ಪರಿಷತ್ತಲ್ಲಿ ಕೂತ್ಕೊಂಡಿದ್ರಿ ಯಾಕೆ ತಡ ಆಯಿತು ವಿಧಾನಸೌಧದ ಮೆಟ್ಲತ್ತಕ್ಕೆ ಅಂತ ಸರ್ ಅದಕ್ಕೆ ನಿಮಗೆ ಗೊತ್ತು ಹೆಂಗೆ ಅವಕಾಶಗಳು ಅಂತ ಹೇಳಿ ಹ್ಞೂ ನಾನು ಕೂಡ ವಿಧಾನಸಭೆಗೆ ಹೋಗಬೇಕು ಅಂತ ಫಸ್ಟ್ ಪ್ರಯತ್ನ ಮಾಡ್ದಂಥನು ವಿದ್ಯಾರ್ಥಿ ನಾಯಕನಾಗಿ ಸೆನೆಟ್ ಮೆಂಬರ್ ಆಗಿ ಸಿಂಡಿಕೇಟ್ ಮೆಂಬರ್ ಆಗಿ ನಂತರ ವಿಧಾನಸಭೆಗೆ ಅಂತೇಳಿ ಪ್ರಯತ್ನ ಮಾಡಿದೆ ಕಾಂಗ್ರೆಸ್ ಇಂದ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಅಲ್ಲಿ ನಾನು ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಬಿಡ್ಬೇಕಂತ ಪರಿಸ್ಥಿತಿ ಹಳೇದೆ ಹಳೇದೆ ನಾನು ಜಾಯಿಂಟ್ ಸೆಕ್ರೆಟರಿ ತೊಂಬತ್ತೈದರಲ್ಲಿ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಸ್ಟೇಟ್ ತೊಂಬತ್ತೆಂಟರಲ್ಲಿ ವೈಸ್ ಪ್ರೆಸಿಡೆಂಟ್ ನಮ್ಮ ಮಂಜು ಆರ್ ಮಂಜುನಾಥ್ ಇದ್ದಂಥ ದಿನೇಶ್ ಗುಡ್ಡವ್ರು ಇದ್ದ ಸದಲ್ಲ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರೆ ಏನೇನೋ ಆ ಸಂದರ್ಭಕ್ಕೆ ತಕ್ಕನಂತೆ ಅನಿವಾರ್ಯ ಬಿಡ್ಬೇಕಂತ ಪರಿಸ್ಥಿತಿ ಬಂತು ಬಿಟ್ಟೆ ಮತ್ತೆ ನಿಮ್ಗೆ ಮಿಕ್ಕದೆಲ್ಲ ಗೊತ್ತಲ್ಲ ಜೆ ಡಿ ಎಸ್ ಅಲ್ಲಿ ಸೇರಿದೆ ಬಿಟ್ಟಿನಲ್ಲಿ ಗೋಲಿಬಾರ್ ಕೇಸ್ ಬಂತು ನೀರಾಜ್ ಚಳುವಳಿ ಅದೆಲ್ಲ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ವಿ ಅಲ್ಲೆಲ್ಲ ನಮಗೆಲ್ಲ ತೊಂದರೆ ಆಯ್ತು ಇದು ಆ ಸಂದರ್ಭದಲ್ಲಿ ಮತ್ತೆ ಆ ಟೈಮಲ್ಲಿ ಚುನಾವಣೆ ಬಂತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ನಿಂತ್ಕಂಡೆ ನನ್ನೆಲ್ಲ ನನ್ನ ಹಿತೈಷಿಗಳು ಅವರೆಲ್ಲ ಸಪೋರ್ಟ್ ಮಾಡಿ ನನ್ನ ಟೀಚರ್ಸು ನನ್ನ ನಂಬಿಕೆ ಇಟ್ಟು ಎರಡು ಸಾವಿರದ ಎರಡರಲ್ಲಿ ಗೆಲ್ಸಿದ್ರು ಅವತ್ತಿನ ಇವತ್ತಿನವರೆಗೆ ನಮ್ಮ ಶಿಕ್ಷಕರ ನಂಬಿಕೆ ಉಳಿಸ್ಕೊಂಡು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಒಟ್ಟಾರೆ ಶೈಕ್ಷಣಿಕ ಕ್ಷೇತ್ರ ಪರವಾಗಿ ಎಲ್ಲ ಸರ್ಕಾರಗಳಲ್ಲೂ ನಾವು ಹೋರಾಟ ಮಾಡಿದ್ದೀವಿ ಎಲ್ಲೂ ಕೂಡ ನಮ್ಮನ್ಗೆ ಇದು ಮಾಡಿಲ್ಲ ರಾಜಿ ಮಾಡ್ಕೊಂಡಿಲ್ಲ ಅಲ್ಲ ರಾಜಿ ಅನ್ನೋದ್ಕಿಂತ ತೊಂಬ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ನಮ್ಮ ಯಡಿಯೂರಪ್ಪನವರಿದ್ರು ಕುಮಾರಸ್ವಾಮಿ ಎರಡ್ ಸಾವಿರದ ಆರಲ್ಲಿ ಇದ್ರು ಧರ್ಮಸಿಂಗ್ ಅವರು ಅವರಿದ್ರು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಸಿದ್ದರಾಮಯ್ಯವರಿದ್ರು ಒಬ್ರುನು ಕೂಡ ಮಾತಾಡಬೇಡ ಅಂತ ಹೇಳಿದವರಲ್ಲ ನಾವು ಫೈಟ್ ಮಾಡಿದ್ರು ಕೂಡ ನೀವು ಫೈಟ್ ಮಾಡಿ ನಿಮ್ದು ಇದೇ ಸಮಸ್ಯೆ ಅಂತಾನೆ ಹೇಳ್ತಿದ್ರು ನನ್ನ ಜೀವನದಲ್ಲಿ ಇದೊಂದೇ ಪಾರ್ಟಿನಲ್ಲಿ ನೀವು ಮಾತಾಡಬೇಡಿ ಅಂತ ಹೇಳೋದು ಸಮಸ್ಯೆಗಳಿದ್ರೆ ನೀವು ಮಾತಾಡಿಕೊಡುದು ಸುಮ್ಮನೆ ಇರಬೇಕು ಅಂದರೆ ಬಿಜೆಪಿಲಿ ಬಾಗಿ ಬೀಗ ಆಗ್ತಾರೆ ಹೊಲದೇ ಬಿಡ್ತಾರೆ ಬರೀ ಬೀಗ ಹಾಕೋದನ್ನು ಏ ಸರ್ ನಾನಾಗಲೇ ಹೇಳಿದೆ ಕೆಲವರು ಯಾರ ಪದವೀಧರ ಕ್ಷೇತ್ರ ಆಗ್ಬೋದು ಶಿಕ್ಷಕರ ಕ್ಷೇತ್ರ ಆಗ್ಬೋದು ರೆಪ್ರೆಸೆಂಟ್ ಮಾಡೋರು ಒನ್ ಫಿಫ್ಟಿ ಪರ್ಸೆಂಟು ನೀಟ ಪ್ರಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಬಟ್ ಅದರಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಪುಟ್ಟಣ್ಣವರು ನಿಮಗೆ ಆದಂತ ರಾಜ್ಯಾದ್ಯಂತ ಬಳಗ ಇದೆ ನಾನು ಪದೇ ಪದೇ ನಾನು ಮಧ್ಯ ನ್ಯೂಸಲ್ಲೆಲ್ಲ ಪ್ರಸ್ತಾಪ ಮಾಡ್ತಿರ್ತೀನಿ ಪುಟ್ಟಣ್ಣ ಭಾಳ ಆಗ್ಲಿಲ್ಲ ಶಕ್ತಿವಂತ ನಾಯಕ ಪರಿಷತ್ತಲ್ಲಿದ್ದರು ಶಿಕ್ಷಕರ ಪರವಾಗಿ ಒಂದು ದೊಡ್ಡ ಶಕ್ತಿ ಆಗಿದ್ರು ಈಗ ನೀವು ಶಾಸಕ ಸ್ಥಾನಕ್ಕೆ ಎಮ್ ಎಲ್ ಎ ಆಗ್ಲಿಕ್ಕೆ ರಾಜಾಜಿ ರಾಜಾಜಿನಗರ ಚುನಾವಣೆ ಯಾಕಂದ್ರೆ ಮೂವತ್ತ್ ಮೂವತ್ತಾರು ಕಾನ್ಷನ್ಸಿ ಬರ ಇದು ಬರುತ್ತೆ ನಿಮ್ಮ ಪರಿಷತ್ ಆರ್ ಬರುತ್ತೆ ಬಟ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ಸುತ್ತೆ ನಿಮಗೀಗ ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಲ್ಲ ಕೆಲಸ ಮಾಡೋನ್ಗೆ ವ್ಯತ್ಯಾಸ ಏನಿರಲ್ಲ ಅಲ್ಲೋದ್ರು ಕೆಲಸ ಮಾಡ್ಬೇಕು ಇಲ್ಲೋದ್ರೂ ಕೆಲಸ ಮಾಡ್ಬೇಕು ಒಟ್ಟಾರೆ ಕೆಲಸ ಮಾಡ್ಬೇಕು ಈಗ ನನಗೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಮ್ಗೆ ಗೊತ್ತು ನಿಮ್ಗೆ ಹೆಂಗಿದೆ ಅಂತ ಚುನಾವಣೆ ನಡೀತು ಅಂತ ಹೇಳಿ ಮೂವತ್ತಾರು ಎಂ ಎಲ್ ಎ ಕ್ಷೇತ್ರ ಇದೆಯಲ್ಲ ಇದ್ದಿದ್ದು ನಮ್ಮ ಪಾರ್ಟಿ ಜೆ ಡಿ ಎಸ್ ಅಲ್ಲಿ ಇದ್ದಂತ ಐದು ಜನ ಮೂವತ್ತಾರು ಎಮ್ ಎಲ್ ಎ ಲೀಡ್ ನಂದು ಈ ಬಿಜೆಪಿ ನಿಂತ್ಕಂಡಲ್ಲ ಮೂವತ್ತಾರು ಎಂ ಎಲ್ ಎ ಕ್ಷೇತ್ರನೂ ಲೀಡ್ ನಂದು ಈ ಅಜಾತ ಶತ್ರು ಇದ್ದಂಗೆ ಪುಟ್ಟಣ್ಣವರು ಅಲ್ಲಿ ಏನಾಗ್ತಿ ಎಲ್ಲ ಸರ್ ಚುನಾವಣೆ ಮಾಡೋರು ಪಕ್ಷಾತೀತವಾಗಿ ಪುಟ್ಟಣ್ಣವ್ರ ಬೆಂಬಲಕ್ಕೆ ಎಲ್ಲ ನಿಂತ್ಕೊಂಡು ಆ ಥರ ಆ ಮಟ್ಟಕ್ಕೆ ಯಾಕೆಂದ್ರೆ ನೀವು ಶಿಕ್ಷಕರ ಪರವಾದ ಎಲ್ಲ ಸಮಸ್ಯೆಗೂ ದನಿ ಆಗಿದ್ರಿ ಆ ಥರ ಚುನಾವಣೆ ಆಗೋದು ಬಟ್ ಇಲ್ಲಿ ರಾಜಾಜಿನಗರ ಬಿಜೆಪಿಯವ್ರು ಅನ್ಕೊಂಡರು ಇದು ನಮ್ಮ ಭದ್ರಕೋಟೆ ಸುರೇಶ್ ಕುಮಾರ್ ಫುಲ್ ಸ್ಟ್ರಾಂಗು ಬಿಜೆಪಿ ಸ್ಟ್ರಾಂಗು ಅಂತ ಇಲ್ಲಿ ಪುಟ್ಟಣ್ಣ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸೇರಿಸ್ತಾರೆ ಅಂತ ಸರ್ ಎರಡು ಸಾವಿರದ ನಾನು ಚುನಾವಣೆ ನಿಂತ್ಕೊಂಡಾಗ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಇದೇ ಹೇಳಿದ್ರು ಈ ಕ್ಷೇತ್ರ ಹುಟ್ಟಾಗಿ ಕೂಡ ಬಿಜೆಪಿ ಇಲ್ಲದೆ ನೀನು ನಿಂತ್ಕೋಬೇಡ ಅಂತ ಹೇಳಿದ್ರು ಇದೇ ಸಿದ್ದರಾಮಯ್ಯನವರು ಹೇಳಿದ್ರು ಏ ನಿಲ್ಕ ನಿಂತ್ಕೊಬೇಡ ಅಂತ ಹೇಳಿ ಹೌದಾ ಸಿದ್ದರಾಮಯ್ಯನವರು ಹೇಳಿದ್ರು ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರು ಏ ನಿಂತ್ಕೊಬೇಡ ನೀನು ಸೋಲ್ತೆ ಕಣಯ್ಯ ಅಷ್ಟು ಸುಲಭ ಅಲ್ಲ ಗೆಲ್ಲೋದು ಬಿಜೆಪಿ ಇದು ಅಂತಂದ್ರು ಸರ್ ತಲೆ ಕೆಡ್ಸ್ಕೊಬಿಟ್ಟು ನನ್ಗೆ ಕೊಡಿ ನಾನು ಗೆದ್ದು ಬರ್ತೀನಿ ನಮ್ಮ ಟೀಚರ್ಸ್ ನನ್ನ ಪರ ಇದ್ದಾರೆ ಅಂತ ಹೇಳ್ದೆ ಗೆದ್ವಿ ಇವತ್ತು ಅಷ್ಟೇ ರಾಜಾಜಿನವರು ಭದ್ರಕೋಟೆ ಅಲ್ಲ ಭದ್ರಕೋಟೆ ಅಲ್ಲ ಅವ್ರದ್ದು ಆದ್ರೆ ಅಲ್ಲಿ ಏನು ಡೆವಲಪ್ಮೆಂಟ್ ಆಗ್ಲಿಲ್ಲ ಡೆವಲಪ್ಮೆಂಟ್ ಆಗ್ಲಿಲ್ಲ ನೂರಕ್ಕೆ ನೂರು ಭಾಗ ಚುನಾವಣೆ ನಿಲ್ಬೇಕು ಅಂತ ಬಂದಿಲ್ಲ ಗೆಲ್ಬೇಕು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತ ಹೇಳಿ ಬಂದಿರತಕ್ಕಂಥ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಎಸ್ ಓಕೆ ನೀವು ಎಲ್ಲಿಗೆ ಕಾಲಿಟ್ರು ಅಲ್ಲ ಆಳ ಆಗ್ಲಾ ಲೆಕ್ಕ ಹಾಕ್ತೀರಿ ಏನೈತೆ ಏನಿಲ್ಲ ಅಂತ ನೀವು ಕಂಡಂಗೆ ರಾಜಾಜಿನಗರ ಕ್ಷೇತ್ರ ದೀರ್ಘಕಾಲ ರಾಜಕೀಯ ಮಾಡಿರೋದು ಸುರೇಶ್ ಕುಮಾರ್ ಅವರು ನೈಂಟಿ ಫೋರ್ ಇಂದ ನಾಲ್ಕಲ್ಲಿ ಸೋತಿದ್ರು ನೆಲ ನರೇಂದ್ರ ಬಾಬು ಕಾಂಗ್ರೆಸ್ ಗೆದ್ದಿದ್ದವತ್ತು ಅವರೇ ಸರಿ ಸುಮಾರು ಇಪ್ಪತ್ತೈದು ವರ್ಷ ಅವ್ರದೇ ರಾಜ್ಯ ಭಾರ ಡೆವಲಪ್ಮೆಂಟ್ ಆಗಿದೆಯಾ ರಾಜಾಜಿನಗರ ಸರ್ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿ ಜನ ಎಲ್ಲ ಹೇಳ್ತಿದ್ದಾರೆ ಡೆವಲಪ್ಮೆಂಟ್ ನಾನು ನೋಡಿದ ಪ್ರಕಾರ ನೈಬರಿಂಗ್ ಕಾನ್ಸ್ಟೆನ್ಸಿಗಳು ನೋಡಿದ್ರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಏನು ಮಾಡಬೇಕಾಗಿತ್ತು ಈವನ್ ನೋಡಿ ಸರ್ ಈಗ ಒಂದೇ ಒಂದು ಒಳ್ಳೆ ಸ್ಕೂಲ್ ಇಲ್ಲ ಸರ್ ಏನ ಒಂದು ಒಳ್ಳೆ ಸ್ಕೂಲ್ ಇಲ್ಲ ಸರ್ ಮಿಡ್ಲ್ ಕ್ಲಾಸ್ ಬಿಲೋ ಮಿಡ್ಲ್ ಕ್ಲಾಸ್ ಏನ್ ಕೇಳ್ತಾರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಶಿಕ್ಷಣ ಮಂತ್ರಿ ಎಲ್ಲ ಇರಲಿ ಆಗಿರ್ಲಿ ಮಾಡಿಲ್ಲ ಮಾಡಿಲ್ಲ ಒಂದು ಕನ್ನಡ ಪಬ್ಲಿಕ್ ಸ್ಕೂಲ್ ಗಳು ಬಂತ ನಿಮ್ಗೆ ಗೊತ್ತಿರಬೇಕು ಹೌದು ತನ್ವೀರ್ ಶೇಟ್ ಅವರು ಎಜುಕೇಶನ್ ಮಿನಿಸ್ಟರ್ ಇದ್ರು ಹೌಸಲ್ಲಿ ನಾನೇ ಹೇಳಿದೆ ರೀ ನಮ್ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ ಓದಿಸ್ತಾ ಇದೀವಿ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬಡವ್ರ ಮಕ್ಳು ಹೆಂಗ್ ಕಟ್ಟಕ್ಕಾಗುತ್ತೆ ಬಡವ್ರ ಮಕ್ಕಳಿಗೋಸ್ಕರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿ ಆ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಕೊಟ್ರಿ ಅಂತ ನಾನು ನಮ್ಮ ಕನ್ನಡ ವಿರೋಧಿ ಅಂತಂದ್ರು ಕೂಡ ಇಂಗ್ಲೀಷ್ ಮೀಡಿಯಂ ಕೊಡಿ ಒಂದು ಕನ್ನಡ ಸಬ್ಜೆಕ್ಟನ್ನ ನ ಥರ ಮಾಡಿ ಕನ್ನಡ ಸಬ್ಜೆಕ್ಟ್ನ ಪ್ರಥಮ ಭಾಷೆ ಆಗಿಟ್ಕೊಂಡು ಇಂಗ್ಲೀಷ್ ಮೀಡಿಯಂ ಮಾಡಿ ಅಂತ ಹೇಳಿದೆ ನಾನು ಅದೇ ಮಾದರಿ ಪಾಪ ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಮಾದರಿಲಿ ಸಿದ್ದರಾಮಯ್ಯನವರು ಕನ್ನಡ ಪೊಲೀಸ್ ಮಾಡಿದ್ರು ಒಳ್ಳೆ ಸ್ಕೂಲ್ ಇಲ್ಲ ಸರ್ ಎಲ್ಲ ನೋಡಿದೆ ಒಳ್ಳೆ ಸ್ಕೂಲ್ ಸ್ಕೂಲ್ ಇಲ್ಲ ಆಮೇಲೆ ಆರೋಗ್ಯ ಕೇಂದ್ರಗಳಿಲ್ಲ ಒಂದೊಳ್ಳೆ ಆಸ್ಪೆಟ್ಲ್ ಇಲ್ಲ ಸರ್ ಒಳ್ಳೆ ಆಸ್ಪೆಟ್ಲ್ ಇಲ್ಲ ಆಮೇಲೆ ಒಂದೊಳ್ಳೆ ಒಂದು ಪಾರ್ಕ್ ಡೆವಲಪ್ಮೆಂಟ್ ಮಾಡಿಲ್ಲ ಆ ಪಾರ್ಕಲ್ಲಿ ಒಂದು ಶೌಚಾಲಯ ಇರ್ಬೋದು ಒಂದು ಕುಡಿಯೋ ನೀರು ಇರ್ಬೋದು ಒಂದು ಧ್ಯಾನ ಕೇಂದ್ರಗಳಿರ್ಬೋದು ಒಂದು ಲೈಬ್ರರಿ ಇರ್ಬೋದು ಈ ಥರದವೆಲ್ಲ ಏನು ಅಂತ ಇದಾಗಲಿಲ್ಲ ಆಮೇಲೆ ರಾಜಾಯನಗರದಲ್ಲಿ ನಾನು ಎಂಥ ವಿಪರ ಅಂದರೆ ಐ ಟೆನ್ಷನ್ ಹೋಗಿದೆ ಅಲ್ಲಿ ಓಕೆ ಐ ಟೆನ್ಷನ್ ಹೋಯೋಗಿದೆ ಸರ್ ಇಪ್ಪತ್ತು ಜನ್ಮೆ ಸತ್ತಿದ್ದಾರೆ ಅಂತಲ್ಲ ಇಪ್ಪತ್ತು ಜನ್ ಮೇಲೆ ಏನು ಸರ್ ಅದನ್ನ ಅಟ್ಲೀಸ್ಟು ನೈಬರಿಂಗ್ ಕಾನ್ಸ್ಟೆನ್ಸಿಗಳೆಲ್ಲ ಅದೆಲ್ಲವೂ ಕೂಡ ಶೂಟ್ ಮಾಡಿದ್ದಾರೆ ಶುಫ್ಟ್ ಮಾಡೋಕ್ಕೇನು ಇವರೇನು ಸರ್ಕಾರದ ಅನುದಾನ ತರಬೇಕಾಗಲಿಲ್ಲ ಕೆ ಪಿ ಟಿ ಸಿ ಎಲ್ಗೆ ಒಂಚೂರು ಫೈಟ್ ಮಾಡಿದ್ರೆ ಈಸಿಯಾಗ್ ಆಗ್ಬಿಡೋ ಅಂತಾವೆಲ್ಲ ನಾನು ಹೇಳದೆಲ್ಲ ಜನಸಾಮ್ ಸಿಗ್ಬೇಕು ಆಗ್ಬೇಕಾಗಿದೆ ಅಂತಾವ್ ಅದನ್ನು ಕೂಡ ಮಾಡಲಿಲ್ಲ ಅಂದ್ರೆ ಇವೆಲ್ಲವೂ ಕೂಡ ಆಗ್ಬೇಕು ಜನಗಳು ಸಿಗ್ಬೇಕಂತದ್ದು ಆಮೇಲೆ ರಸ್ತೆಗಳು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ರಸ್ತೆಗಳು ಈ ಕಿತ್ತಾಕವ್ರೆ ಈಗ ಹೌದಾ ಈ ಕಿತ್ತಾಕವ್ರ ಸರ್ ಚುನಾವಣೆ ಆರು ತಿಂಗಳು ಅಂತ ಇವನ್ನೆಲ್ಲ ಮಾಡೋದಲ್ಲ ಸರ್ ಚುನಾವಣೆ ಆರು ಒಳಗಡೆ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕು ಕರೆಕ್ಟ್ ಅಲ್ಲ ನಾನು ಚುನಾವಣೆ ಆರು ತಿಂಗಳ ನಾವೇನೋ ತೋರ್ಸ್ಬೇಕು ಡೆವಲಪ್ಮೆಂಟ್ ಹೆಂಗ್ ಮಾಡ್ತೀವಿ ಏನ್ ಮಾಡ್ತೀವಿ ನಮ್ಮ ಕೆಲಸ ಏನು ಡೆವಲಪ್ಮೆಂಟ್ ಅಲ್ಲಿರೋ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳು ಎಂಗ್ ಸಿಗಬೇಕು ಏನೇ ಸಿಗಬೇಕು ಅದನ್ನ ವಾರ್ಡ್ ವೈಸು ರೋಡ್ वाइज ಆಕಂಡ್ ಮಾಡಬೇಕು ಆ ಕೆಲಸ ಆಗಲಿಲ್ಲ सर ಅಲ್ಲ ಸಜ್ಜನಿಕೆ ಸಿಂಪಲ್ ಕೈಗೆ ಕಾಲಿಗೆ ಸಿಗ್ತಾರೆ ಸುರೇಶ್ ಕುಮಾರ್ ಅವೈಲೇಬಲ್ ಇಂಗೇಲ್ಲ ಇದೆ ಇಷ್ಟೆಲ್ಲ ಜನ ಹೇಳೋದು ಯಾಕೆ ಮತ್ತೆ ಅದೇ ನನಗೆ ಅಂಗ್ ಹೇಳ್ತಿದ್ರಿ ಸ್ಟೋರಿಗಳನ್ನ ಸರ್ ನಾನು ಅವ್ರ ಬಗ್ಗೆ ನಾನೇನು ಹೇಳಕ ಹೋಗಲ್ಲ ಸರ್ ಅವ್ರ ಬಗ್ಗೆ ನಾನು ಏನು ಹೇಳಕ ಹೋಗಲ್ಲ ಆದ್ರೆ ರಾಜ ಜನ ಏನು ಹೇಳ್ತೀರಿ ಅಂತ ಹೇಳಿ ನೀ ಹೋಗಿ ಕೇಳಿ ಒಂದ್ಸಲಿ ಸರ್ ಗೊತ್ತಾಗುತ್ತೆ ನಾನು ಅವ್ರ ಬಗ್ಗೆ ನಾನು ಏನು ಹೇಳಲ್ಲ ನಾನು ಹೇಳಿದ್ರೆ ಏನಾಗುತ್ತೆ ನನಗೆ ಅವ್ರ ವಿರುದ್ಧ ಅಭ್ಯರ್ಥಿ ಆಗಿದ್ದ ನಾನು ಹೇಳ್ತೀನಿ ಅಂತಾರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಆದರೆ ರಾಜನಗರ ಅಭಿವೃದ್ಧಿ ಅಂತೂ ನೂರ ಸತ್ಯ ಹೇಳ್ತೀನಿ ನೈಬರಿಂಗ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಲಿಸ್ಕೊಂಡ್ರೆ ಏನು ಅಂತ ಅಭಿವೃದ್ಧಿ ಆಗ್ಲೇ ಇಲ್ಲ ಸರ್ ಅಭಿವೃದ್ಧಿನೇ ಆಗ್ಲೇ ಇಲ್ಲ ಏ ಸರ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಕಂಪೇರ್ಡ್ ಟು ಬೇರೆ ಕ್ಷೇತ್ರಗಳ್ ನೋಡೋದಾದ್ರೆ ರಾಜನಗರ ಡೆವಲಪ್ಮೆಂಟ್ ಆಗಿಲ್ಲ ಜನಗಳ ನಿರೀಕ್ಷೆ ತಕ್ಕ ಕೆಲಸ ಮಾಡಿಲ್ಲ ಹೈಟೆನ್ಷನ್ ವೈರ್ ವಿಚಾರ ಪ್ರಸಾಪ ಮಾಡಿದ್ರಿ ಇಪ್ಪತ್ತು ಜನಕ್ಕೆ ಅಧಿಕ ಜನ ತೀರ್ಕೊಂಡಿದ್ರೆ ಆ ಸಮಸ್ಯೆಯಿಂದ ಅದನ್ನು ಬದಲಾಯಿಸಬಹುದಾಗಿತ್ತು ಅದಕ್ಕಿಂತ ಅನುದಾನ ಬೇಕಾಗಿಲ್ಲ ಪಿ ಟಿ ಸಿಲ್ ಮನವಿ ಮಾಡಿದರೆ ಸಾಕಾಗಿತ್ತು ಅಟ್ಲೀಸ್ಟ್ ಏನೋ ಆಗೋದು ಅಂತ ನಿಮ್ಗೆ ನಾನಾಗ್ಲಿ ಹೇಳಿದೆ ನೀವು ಚನ್ನಪಟ್ನ ರಾಮನಗರ ಜಿಲ್ಲೆಯವರು ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ನಿಮ್ದೇ ಬಳಗ ಇದೆ ವಿಷನ್ ಇದೆ ನಿಮ್ಗೆ ಏನು ಮಾಡಬೇಕು ಅಂತ ನೀವು ರಾಜಾಜಿನಗರ ಕ್ಷೇತ್ರಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ರಿ ತಮ್ಮ ಪ್ರಕಾರ ಸರ್ ನಂದು ರಾಜಾಜಿನಗರದ ಅಭಿವೃದ್ಧಿ ನನ್ನ ಮಂತ್ರ ನನ್ನ ಧ್ಯೇಯ ಉದ್ದೇಶ ಇದ್ರಲ್ಲಿ ನಾನೇನೋ ನಿಮ್ಗೆ ಗೊತ್ತು ನಾನೇನು ದುಡ್ಡು ಮಾಡಬೇಕು ಅಂತ ಬಂದಿರೋನಲ್ಲ ಗೊತ್ತಾಯ್ತಲ್ಲ ಆಯ್ತಲ್ಲ ನಾನು ನಮ್ಮ ಶಿಕ್ಷಕರು ನನ್ನ ಮೇಲೆ ಭಾರಿ ಭರವಸೆ ಇಟ್ಕೊಂಡಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನೇನು ಕೂಡ ನಂಬಿಕೆ ಅಂದರೆ ತಾಯಿ ಅಂದ್ಕೊಂಡಿರೋರು ನಾವು ನಂಬಿಕೆನೇ ತಾಯಿ ಅಂದ್ಕೊಂಡಿರೋರು ಒಬ್ಬರಿಗೂ ದ್ರೋಹ ಮಾಡಬಾರ್ದು ಎಲ್ಲ ಸಮಸ್ಯೆಗಳನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿ ಅಟೆಂಡ್ ಮಾಡಿದೀವಿ ನಾವು ಇರೋವರೆಗೂ ಎಮ್ ಎಲ್ ಸಿನೇ ಸರ್ ಅದು ಬಿಟ್ಟಿಲ್ ಬಂದಿದ್ದೀವಿ ಅಂತಂದ್ರೆ ನೂರಕ್ಕೆ ನೂರು ಭಾಗ ನನ್ನ ಮೇಲೆ ಭರವಸೆ ಇಡಿ ಸರ್ ರಾಜಾಜಿನಗರವನ್ನ ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ಮೊದಲ ಅವಧಿಯಲ್ಲೇ ತೋರಿಸ್ತೀನಿ ಮೊದಲ ಅವಧಿಯಲ್ಲಿ ಎಸ್ ಸರ್ ಒಂದು ಈಗ ನಿಮಗೆ ಬಹಳ ಕಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಯಾಕಂದ್ರೆ ನಿಮಗೆ ಲಕ್ಷಾಂತರ ಜನ ಶಿಕ್ಷಕರು ನಿಮ್ಮ ನಂಬ್ಕೊಂಡಿದ್ರು ನೆಚ್ಕೊಂಡಿದ್ರು ಅವರೆಲ್ಲ ಬಿಟ್ಟು ಬಂದ ಇತ್ಲ ಕಡೆಗೆ ಕಷ್ಟ ಆಗಲಿಲ್ಲ ನಿಮಗೆ ಮಾನಸಿಕವಾಗಿ ಸರ್ ಮಾನಸಿಕವಾಗಿ ನೋವಾಯ್ತು ತುಂಬ ಹತ್ತಿದ್ದೀನಿ ನಾನು ಹ್ಮ್ ತುಂಬ ಹತ್ತಿದ್ದೀನಿ ಹ್ಮ್ ಸ್ವಾಭಿಮಾನ ಜೊತೆ ಸಂಘರ್ಷ ಕೂಡ ಆಗಿದೆ ಫೈನ್ಲಿ ಇಲ್ಲಿ ಏನೋ ಮಾಡ್ಲಿಕ್ಕೆ ಹೊರಟಿದ್ದೀರ್ ತಾವು ಹೌದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಒಂದ್ ಕಡೆ ಕಾಮಾಕ್ಷಿಪಾಳ್ಯ ಬಸವೇಶ್ವರ ನಗರ ಇಲ್ಲಿ ರಾಜಾಜಿನಗರ ಅಂದ್ರೆ ಎಲ್ಲಾ ರೀತಿಯ ಮಿಕ್ಸ್ ಸ್ಲಮ್ ಎಲ್ಲಾ ಸೇರಿ ಮಿಕ್ಸ್ ಆದಂತ ಕ್ಷೇತ್ರ ಅದು ನಾನು ಆಗ್ಲೇ ಹೇಳಿದೆ ಒಂದ್ ರೀತಿ ನೀವು ಭಾವನಾತ್ಮಕ ಜೀವಿ ಲೆಕ್ಕಾಚಾರದಲ್ಲಿ ಇಲ್ಲೂ ಕೂಡ ನೀವು ಆಗ ಎಲ್ಲಾ ಕಡೆ ಸುತ್ತಾ ಬಿಡಿದ್ರಿ ಆಗ್ಲೆ ಅಂದ್ರೆ ರಾಜಾಜಿನಗರ ನಿಮ್ಗೆ ಹೊಸ ಮೂವತ್ತು ವರ್ಷ ಮೂವತ್ತೈದು ವರ್ಷ ಅಂದ್ರೆ ರಾಜಾಜಿನಗರದಲ್ಲಿ ನೀವು ಎಲ್ಲಾ ರೋಡು ಗಿಡು ಮೂಲೆ ಎಲ್ಲ ನೋಡ್ತಾ ಇದೀರಿ ಬಟ್ ನಿಮ್ಮ ಕನಸಿನ ರಾಜಾಜಿನಗರ ಹೇಗಿರಬೇಕು ಅಂತ ಹೇಳಿದ್ರಿ ಮತ್ತು ಹೆಗ್ಗುರ್ತು ಅಂತ ಲೆಕ್ಕಾಚಾರ ಇದೆಯಾ ಅಂತ ಇನ್ನೇನ ಬೇಕು ಇಲ್ಲಿಗೆ ಅಂತ ಸರ್ ಹೆಗ್ಗುರ್ತು ಅಂದ್ರೆ ನಿಮ್ಗೆ ಗೊತ್ತು ಸರ್ ಈಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕಾರೆ ಹ್ಮ್ ನನ್ನ ಡ್ರೈವರ್ ಚೆನ್ನಾಗಿರ್ಬೇಕು ಹ್ಮ್ ಅವನು ಒಳ್ಳೆ ಜೀವನ ಮಾಡಬೇಕು ಹ್ಮ್ ಅವ್ನು ನನ್ನ ಸೇವೆ ಮಾಡ್ತಾ ಇರ್ತಾನೆ ಹ್ಮ್ ನಮ್ಮ ಮನೆಯಲ್ಲಿ ಗೇಟ್ ಕಾಯ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು ನಮ್ಮ ಮನೆ ಒರೆಸ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು ಹ್ಞೂ ಎಲ್ಲರೂ ಜೀವನ ಮಾಡ್ಬೇಕಲ್ಲ ಸರ್ ಎಲ್ಲ ನಂಬ್ಕೊಂಡು ಜೀವನ ಒಂದು ಒಂದಕ್ಕೊಂದು ಇವೆಲ್ಲ ಚೈನ್ ಲಿಂಕು ಹ್ಮ್ ಅಲ್ವ ಸರ್ ಪ್ರತಿಯೊಬ್ಬರು ಕೂಡ ತನ್ನದೇ ಅಂತ ಅವಶ್ಯಕತೆಗಳು ಬದುಕದಿಗೋಸ್ಕರ ಬೇಕೇ ಬೇಕು ಅದೇ ತರ ರಾಜನಗರದಲ್ಲಿ ನೀವೇನು ಹೇಳ್ತೀರಿ ಹಿಂದುಳಿದಂಥ ಪ್ರದೇಶಗಳು ಸ್ಲಮ್ ಅಂತ ಹಿಂದುಳಿದ ಪ್ರದೇಶ ಅಂತ ಇಲ್ಲ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ಅವಶ್ಯಕತೆಗಳಿದೆ ಸರ್ ಈ ಒಂದು ಪಾರ್ಕು ಪಾರ್ಕು ಕೆಲ್ಸಕ್ಕೆ ಹೋಗೋದು ದುಡಿಯೋಂಥವನು ದುಡಿತಾನೆ ಇಲ್ಲಿ ವಯಸ್ಸಾದವರು ಶುಗರ್ ಪೇಷಂಟ್ಸ್ ಅವರೆಲ್ಲ ವಾಕಿಂಗ್ ಮಾಡ್ತಾರೆ ಅಲ್ಲೊಂದು ಕುಡಿಯೋ ನೀರು ಶೌಚಾಲಯ ಒಂದು ಎಲ್ತ್ ತಿಂಗಳಿಗೂ ಎರಡು ತಿಂಗಳು ಮೂರು ತಿಂಗಳು ಒಂದು ಎಲ್ತ್ ಕ್ಯಾಂಪು ಒಂದು ಧ್ಯಾನ ಮಂದಿರ ಒಂದು ಲೈಬ್ರರಿ ಕುತ್ ಕಾಲ ಕಳಿಬೇಕು ಮನೆಯಲ್ಲಿ ಕಾಲ ಕಳಿಯೋಕೆ ಆಗಲ್ಲ ಕೆಲವಲ್ಲ ಒಂದೊಳ್ಳೆ ಲೈಬ್ರರಿ ಇದ್ರೆ ಒಂದು ಅವರ್ ಎರಡು ಅವರ್ ಕಾಲ ಕಳ್ಕೊಂಡು ಹೋಗಿ ಮನೆಗೆ ಹೋಯ್ತು ಈ ತರದ ಎಲ್ಲವೂ ಕೂಡ ಕಾನ್ಸೆಪ್ಟ್ ಇರಬೇಕು ಎಲ್ಲಿ ಹಿಂದುಳಿದ ಪ್ರದೇಶ ಇದೆ ಎಲ್ಲಿ ಸ್ಲಮ್ ಅಂತೀರಿ ಅಲ್ಲೇನು ನೀಡಿದೆ ಅಲ್ಲೇ ನೀಡಿದೆ ಏನ್ ನಿರುದ್ಯೋಗ ಇದೆ ಉದ್ಯೋಗ ಮೇಳಗಳು ಮಾಡ್ಬೇಕಾಯ್ತು ಸರ್ ಇವರೆಲ್ಲ ನಾನು ಹೇಳೋದು ಉದ್ಯೋಗ ಮೇಳಗಳ ಪ್ರತಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಉದ್ಯೋಗ ಮೇಳಗಳನ್ನ ಮಾಡಿ ಕೌಶಲ್ಯ ಆಧಾರಿತವಾಗಿ ಏನೇನ್ ನಮ್ಮ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಉದ್ಯೋಗ ಮಾಡ್ಬೇಕು ಅನ್ನೋದ್ರೆ ಉದ್ಯೋಗ ಇಲ್ದೇ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಬೇರೆ ಬೇರೆ ವ್ಯವಸ್ಥೆನ ಮಾಡ್ಬೇಕಾಗಿತ್ತು ಬಟ್ ಅದ್ ಯಾವ್ದು ಕೂಡ ಆಗ್ಲಿಲ್ಲ ಸರ್ ಅದೆಲ್ಲವೂ ಕೂಡ ಮಾಡಬೇಕು ಈಗ ನಾನು ಆಗ್ಲೇ ಗೊತ್ತು ನೀವಾಗ್ಲೇ ಪುಟ್ಟಣ್ಣ ಏನು ಅನ್ನೋದಾಗಲೇ ಪರೀಕ್ಷೆ ಆಗೋಗಿದೆ ಪುಟ್ಟಣ್ಣವ್ರು ಈಗಾಗಲೇ ಇಡೀ ರಾಜ ಜನರಿಗೆ ಸುಶಿಕ್ಷಿತ ವರ್ಗಕ್ಕೆ ಕಂಪ್ಲೀಟಾಗಿ ಪುಟ್ಟಣ್ಣವ್ರಿಗೆ ಗೊತ್ತು ಇಲ್ಲ ಮನುಷ್ಯ ಹಿಡಿದಾಟ ಬಿಡಲ್ಲ ಸಾಧಿಸುತ್ತೆ ಏನೇ ಸಮಸ್ಯೆ ಇದೆ ಕ್ಲಿಯರ್ ಮಾಡುತ್ತೆ ಅಂತ ಶಿಕ್ಷಕ ಸಮುದಾಯಕ್ಕೆ ದೊಡ್ಡ ಮಟ್ಟಕ್ಕೆ ಗೊತ್ತು ರಾಜಕಾರಣದ ಪರಿಜ್ಞಾನ ಇರೋರಿಗೂ ಕೂಡ ಗೊತ್ತು ಬಟ್ ರಾಜಾಜಿನಗರ ವಿಚಾರ ಬಂದಾಗ ನಾನು ಆಗಲೇ ಹೇಳಿದೆ ಅಲ್ಲಿ ಜನಗಳಿಗೆ ಏನು ಬೇಕು ಬೇಡ ಪಟ್ಟಿ ಮಾಡ್ಕೊಂಡು ಕೂತಿದ್ದೀರಿ ಅವನ್ನೆಲ್ಲ ಮಾಡ್ತೀವಿ ಅಂತ ಎರಡನೇ ವಿಚಾರ ನಿಮ್ಮಲ್ಲಿ ರಾಜಾಜಿನಗರ ಅಂತ ನೀವು ಕ್ಷೇತ್ರದ ಕ್ಯಾಂಡಿಡೇಟ್ ಅಂತ ಘೋಷಣೆ ಏನು ಮೊನ್ನೆ ಆಯಿತು ನೀವು ಪಾರ್ಟಿ ಸೇರಿದ್ರು ದಿಢೀರ್ನೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ಬಟ್ ಅಲ್ಲೂ ಕೂಡ ಬಹಳಷ್ಟು ಆಕಾಂಕ್ಷಿಗಳಿದ್ರು ಎಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಜೊತೆಲಿ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಿದೆ ಅಂತ ಎಲ್ಲ ಆಗುತ್ತೆ ಸರ್ ಅದ್ರ ಬಗ್ಗೆ ಏನು ಅನುಮಾನ ಬೇಡ ಸರ್ ಅಂತಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದ್ದಿದ್ದೆ ಎಲ್ಲ ಕಡೆನೂ ಕೂಡ ಮಂತ್ರಿ ಆಗಬೇಕು ಅಂತ ನೂರು ಜನ ಟ್ರೈ ಮಾಡ್ತಾರೆ ಮಂತ್ರಿ ಸ್ಥಾನ ಎಷ್ಟು ಅಷ್ಟೇ ಸಿಗೋದು ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಾಯ್ತಾರೆ ಸಾವಿರಾರು ಜನ ಎಲ್ಲ ಪಡೆಗೆ ಅರ್ಜಿ ಹಾಕ್ತಾರೆ ಹಲೋ ಸರ್ ಅದೇ ಥರ ನಮ್ಮ ರಾಜ ಕೂಡ ಎಲ್ಲ ಆಕಾಂಕ್ಷಿಗಳಿದ್ರು ನಾನು ಇದ್ದೆ ಪಕ್ಷ ನಮ್ಮನ್ನ ಗುರುತಿಸಿ ನಾನು ನಾಲ್ಕು ವರ್ಷ ಇದ್ರು ಕೂಡ ಬಿಟ್ಟು ಬಂದು ಇವತ್ತಿನ ಪಕ್ಷ ಹೇಳ್ತು ಹೇಳಿ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯನವರು ಇರ್ಬೋದು ಸುರ್ಜೇವಾಲ ಇರ್ಬೋದು ನಮ್ಮ ಜಮೀರ್ ಅಹಮದ್ ಇವರೆಲ್ಲರೂ ನಮ್ಮ ಎಂ ಬಿ ಪಾಟೀಲ್ ಅವರು ರೆಡ್ಡಿ ಅವರು ನಮ್ಮ ನಮ್ಮ ಬಿ ಪ್ರಸಾದ್ ಅವರು ಎಲ್ಲರೂ ಕೂಡ ನಮ್ಮನ್ನು ಮಾತಾಡಿ ಆಯ್ತು ಬಂದು ನಿಂತ್ಕೊಳ್ಳಿ ಹೇಳಿ ನಿಲ್ಲಿಸಿದ್ದಾರೆ ಸರ್ ಹಾಗಾಗಿ ಅವರೆಲ್ಲರೂ ವಿಶ್ವಾಸ ತಗೊಂಡು ಮುನ್ನ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನ ನೂರಕ್ಕೆ ನೂರು ಭಾಗ ಮಾಡ್ತೀವಿ ಯಾವುದೇ ಅನುಮಾನ ಬೇಡ ಡಿಸ್ಪ್ಯೂಟ್ ಅನ್ನೋದು ಇರಲ್ಲ ಸರ್ ಈಗ ನಾನು ನನ್ಗನ್ಸುತ್ತೆ ಆಗ್ಲೇ ಒಂದು ಸೋರಿ ಹೇಳಿದ್ರಿ ನೀವು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆದಂತ ಸಿದ್ದರಾಮಯ್ಯವ್ರೇ ಪುಟ್ಟಣ್ಣ ಬಡ ಇಲ್ಲಿ ಸರಿ ಹೋಗುದಿಲ್ಲ ಶಕ್ತಿ ಇಲ್ಲ ನಮ್ಗೆ ಎಂದಾಗ್ಲೂ ಆ ಜಾಗದಲ್ಲಿ ಗೆತ್ಕ ಬಂದವರು ನೀವು ಕಾಂಗ್ರೆಸ್ ರಾಜಾಜಿನಗರ ಆಗದೇ ಇಲ್ಲ ಅನ್ನೋ ಕ್ಷೇತ್ರ ಏನಲ್ಲ ಸೊ ಅದ್ರಲ್ಲಿ ಪುಟ್ಟಣ್ಣ ಕಾಂಗ್ರೆಸ್ ಪ್ಲಸ್ ಪುಟ್ಟಣ್ಣ ರಿಸಲ್ಟ್ ಕ್ಲಿಯರ್ ಅಂತ ನಿಮ್ಮ ನಾಯಕರು ಅನ್ಕೊಂಡಂಗೆ ಅವ್ರೆ ಬಟ್ ಆದರೂ ಕೂಡ ಅಂತರ ಎಷ್ಟು ಅಂತ ಕೇಳ್ತೀನಿ ಸುಮ್ನೆ ಸರಿಗಾ ನಾನು ನಿಮ್ಗೆ ಒಂದೇ ಒಂದು ಹೇಳ್ಬಿಡ್ತೀನಿ ಮಳೆ ಬಂದಾಗ ನೀರ್ ಹೋಗುತ್ತೆ ಸಮುದ್ರ ಸೇರಕ್ಕೆ ಸಮುದ್ರ ಸೇರ್ಸ್ಕೊಳಲ್ಲ ಈ ನೀರು ಹೋದ ತಕ್ಷಣ ಸೇರ್ಸ್ಕೊಳಲ್ಲ ಒದಿಯುತ್ತೆ ಹಿಂದೆ ತಳ್ಳುತ್ತೆ ತಳ್ಳಿ ಮತ್ತೆ ಇದು ಹೋಗಕ್ಕೆ ಟ್ರೈ ಮಾಡ್ತದೆ ಅದು ಸೇರ್ಸ್ಕೊಳಲ್ಲ ಇದು ಹೋಗಿ ಟ್ರೈ ಕೊನೆಗೆ ಅರ್ಧ ಗಂಟೆ ಒಂದ್ ಎರಡು ಬಿಟ್ಕೊಂಡು ಒಳಗಡೆ ಬಿಟ್ಕೊಳ್ತದೆ ಸಮುದ್ರಕ್ಕೆ ಎಷ್ಟು ಬಂದ್ರೂ ಸೇರ್ಸ್ಕೊಳ್ಳುತ್ತೆ ಹಂಗೆ ನಾನು ಕೂಡ ರಾಜಿ ನಗರದಲ್ಲಿ ಸಣ್ಣ ಪುಟ್ಟ ಡಿಫರೆನ್ಸ್ ಏನೇ ಇದ್ರು ಕೂಡ ನೂರಕ್ಕೆ ನೂರು ಭಾಗ ನಾನು ಡಿಫರೆನ್ಸ್ ಹೇಳಲ್ಲ ಆದ್ರೆ ನೂರಕ್ಕೆ ನೂರು ಭಾಗ ರಾಜಿ ನಗರದಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಅವಕಾಶಗಳು ನೂರಕ್ಕೆ ಇದೆ ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ ನಾನು ಕೂಡ ಮೂವತ್ ಮೂವತ್ತು ವರ್ಷ ರಾಜಕೀಯದಲ್ಲಿ ಸರ್ ಈ ಬಾರಿ ನೂರಕ್ಕೆ ನೂರು ಭಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುತ್ತೆ ನಾನು ಆಗ್ಲಿ ಹೇಳೋದ ನೀವು ಹಿಂಗೆಂದ್ರೆ ಈ ಈ ಬಂಡೆ ಮೇಲೆ ಭತ್ತ ಬೆಳೆದವ್ರು ಎಮ್ ಎಲ್ ಸಿ ಚುಲೆಕ್ಷ ಎಲೆಕ್ಷನಲ್ಲಿ ಅಲ್ವಾ ಹಾಗಾಗಿ ಆಗದೆ ಇರೋ ಜಾಗದಲ್ಲಿ ರಿಸಲ್ಟ್ ಮಾಡ್ಕೊಂಡ್ ಬಂದವರು ಅವತ್ತು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಹಿಂದೆ ಇವತ್ತು ರಾಜಾಜಿನಗರ ನಿಮ್ಮ ಶ್ರಮ ನಿಮ್ಮ ಲೆಕ್ಕಾಚಾರ ನಿಮ್ಮ ತಂತ್ರಗಾರಿಕೆಯಲ್ಲಿ ರಿಸಲ್ಟ್ ಆಗುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯವ್ರಿಗೂ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ನೇರವಾದ ಪ್ರಶ್ನೆ ಬಟ್ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ವರ್ಸ ಸಿದ್ದರಾಮಯ್ಯನ ಒಂದು ರೀತಿಯ ವ್ಯತ್ಯಾಸಗಳು ಬಣಗಿಣ ಅಂತ ನಡೀತಿದೆ ಹೌದು ಅದೇನಾರ ಡಿಫ್ರೆನ್ಸ್ ಆಗುತ್ತಾ ಪಾರ್ಟಿನಲ್ಲಿ ವ್ಯತ್ಯಾಸ ಆಗುತ್ತಾ ಸರ್ ನಾನು ಅನ್ಕೊಳ್ಳೋದು ಹ್ಮ್ ನಾನ್ ಗಮನಿಸಿದ ಹಾಗೆ ಅಲ್ಲಿ ಇಲ್ಲ ಸರ್ ಹ್ಮ್ ಡಿಫ್ರೆನ್ಸಸ್ ಇಲ್ಲ ಸರ್ ಇಲ್ಲ ಆಕಾಂಕ್ಷಿತ್ರು ಅಷ್ಟೇ ಆಕಾಂಕ್ಷಿತ್ರು ಸಾರ್ ಆಕಾಂಕ್ಷಿತ್ರು ಅವರು ತಪ್ಪೇನಿದೆ ನಾನ್ ಆಗ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಶಿವಕುಮಾರ್ ಅವರಿಗೆ ಹ್ಮ್ ನಾನ್ ಆಗ್ಬೇಕು ಅಂತ ಸಿದ್ಧರಾಮಯ್ಯ ಅವ್ರು ಅನ್ಕೊಳ್ಳೋದ್ ತಪ್ಪೇನಿದೆ ಅಥವಾ ಇನ್ನೂ ನಾಲ್ಕು ಜನ ನಾನು ಆಗ್ಬೇಕು ಸಿ ಎಂ ಅಂದ್ಕೊಳ್ಳೋದ್ ತಪ್ಪೇನಿದೆ ಕೊನೆಗೆ ಅವರೆಲ್ಲ ಕುತ್ಕೋತಾರೆ ಒಂದ್ ತೀರ್ಮಾನಕ್ಕೆ ಬರ್ತಾರೆ ಹೈಕೈಮಾಂಡ್ ಡಿಸೈಡ್ ಮಾಡ್ತದೆ ಆಕಾಂಕ್ಷೆ ತಪ್ಪಲ್ಲ ಆಕಾಂಕ್ಷಿಗಳ್ನ ಸಂಘರ್ಷ ಜಾಸ್ತಿ ಆಗಬಿಟ್ರಷ್ಟು ಸಂಘರ್ಷ ಆಗಿಲ್ಲ ಸಂಘರ್ಷ ಸಂಘರ್ಷ ಸುಮ್ಮನೆ ಯಾರ್ಯಾರೋ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಪೋಸಿಷನ್ ಹೇಳ್ತಾರೆ ಅಂತೇಳಿ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ ಮಾಧ್ಯಮದವ್ರು ಹಾಕ್ಲೇಬೇಕು ಮಾಧ್ಯಮದಲ್ಲಿ ಹಾಕ್ತಾರೆ ಅದೊಂಥರ ಡಿಫರೆನ್ಸ್ ಇದೆ ಡಿಫ್ರೆನ್ಸ್ ಐತೆ ಅಂತೇಳಿ ಯಾರೋ ಅಷ್ಟು ಜನ ಮಾತಾಡ್ಬೋದು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಅಥವಾ ಆಗದೆ ಅವರು ಮಾತಾಡ್ಬೋದು ಆದರೆ ಬಹಳ ಸ್ಪಷ್ಟವಾಗಿದೆ ನೂರಕ್ಕೆ ನೂರ ಭಾಗ ನಾನು ಗಮನಿಸ್ದಂಗೆ ನಾನು ನೋಡ್ದಂಗೆ ಒಂದು ಪರ್ಸೆಂಟು ಕೂಡ ಡಿಫ್ರೆನ್ಸಸ್ ಇಲ್ಲ ಒಂದು ಪರ್ಸೆಂಟು ಡಿಫ್ರೆನ್ಸಸ್ ಇಲ್ಲ ಎರಡನೇ ವಿಚಾರ ಪುಟ್ಟಣ್ಣವರ ಸೇರ್ಪಡೆ ಕೇವಲ ರಾಜಾಜಿನಗರದಲ್ಲಿ ಕಾಂಗ್ರೆಸ್ಗೆ ಲಾಭ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಒಂದಷ್ಟು ಲಾಭ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮೂವತ್ತಾರು ಕ್ಷೇತ್ರದಲ್ಲಿ ಪುಟ್ಟಣ್ಣವ್ರದ್ದು ಲಾಭ ಆಗುತ್ತೆ ಅಂತ ಒಂದಷ್ಟು ಜನ ಕೇಳ್ತಿರ್ತಾರೆ ಪುಟ್ಟಣ್ಣ ಅಣ್ಣ ನಮ್ಗೆ ಇನ್ನೊಂದು ಸ್ವಲ್ಪ ಹೇಳೋಣ ನಮ್ದೊಂದು ಸ್ವಲ್ಪ ಮಾಡೋಣ ಅಂತ ಆ ಥರ ಪವರ್ಫುಲ್ ಪುಟ್ಟಣ್ಣವರು ಅದು ಅಲ್ಲದೆ ನನಗೆ ಭಾಳ ನನ್ನ ಗಮನಕ್ಕೆ ಬಂದಾಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇನ್ನೊಂದು ವರ್ಷಕ್ಕೆ ಲೋಕಸಭಾ ಚುನಾವಣೆ ಕೂಡ ಇದೆ ದೊಡ್ಡ ಮಟ್ಟಗಿನ ಬಿಜೆ ಬಿಜೆಪಿಯಿಂದ ನೀವು ಕಾಂಗ್ರೆಸ್ಗೆ ಏನು ಹೋದ್ರಿ ದೊಡ್ಡ ಮಟ್ಟದ ಲಾಭ ಕಾಂಗ್ರೆಸ್ಗೆ ಏನೋ ಚರ್ಚೆ ಇದೆ ಸಹಜವಾಗಿ ಯಾಕಂದ್ರೆ ಶಕ್ತಿ ಯಾರಿಗೆ ಗೊತ್ತು ಅವರು ಇದನ್ನು ಒಪ್ಕೊಳ್ಳೋಕೆ ಇರ್ತಾರೆ ಬಟ್ ನೀವು ವಾಟ್ ನೆಕ್ಸ್ಟ್ ಎಷ್ಟು ಸೀಟ್ ಗೆಲ್ತೀರಿ ಬೆಂಗಳೂರಲ್ಲಿ ಇಪ್ಪತ್ತೆಂಟರಲ್ಲಿ ಸರ್ ಲೋಕಸಭೆದು ಈಗೇನು ಅಲ್ಲ ಇಪ್ಪತ್ತೆಂಟು ವಿಧಾನಸಭೆ ಬಂದಾಗ ವಿಧಾನಸಭೆ ನನ್ನ ಅನಿಸಿಕೆ ಮೋರ್ ದನ್ ಇಪ್ಪತ್ತರ ಮೇಲೆ ಹೋಗೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತರ ಮೇಲೆ ಹಾಜು ಬಾಜು ಸರ್ ನೋಡಿ ಇವರು ಯಾಕೆ ಫೇಲ್ಯೂರ್ ಆಯ್ತಾರೆ ಅವರು ಅಂತಂದ್ರೆ ನಮ್ ಟೀಚರ್ಸ್ ನೂರ್ ನಲವತ್ತೆರಡು ದಿವಸ ಸ್ಟ್ರೈಕ್ ಮಾಡ್ತಾರೆ ಇಬ್ರು ಸೂಸೈಡ್ ಮಾಡ್ಕೋತಾರೆ ಮಂತ್ರಿ ಹೋಗುದಿಲ್ಲ ಅವ್ಳಿಗೆ ಮಂತ್ರಿ ಹೋಗುದಿಲ್ಲ ಸರ್ ಆಯ್ತಾ ಮುಖ್ಯಮಂತ್ರಿ ಕ್ಯಾರಿ ಅನ್ನೋದಿಲ್ಲ ಅವ್ರನ್ನ ಯಾವೆ ಈಗ ಈಗ ಇಪ್ಪತ್ತಿ ಹೇಳ್ತಾ ಇರೋದು ಒಂದ್ ತಿಂಗಳಿಂದ ಹೇಳ್ತಾ ಇರೋದು ನೂರ ನಲ್ವತ್ತೆರಡು ಸರ್ ಸ್ಟ್ರೈಕ್ ಮಾಡಿದ್ರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಆ ಟೀಚರ್ ಸೂಸೈಡ್ ಮಾಡ್ಕೊಂಡ್ರು ಹೋಗ್ಲಿಲ್ಲ ಸರ್ ಆಯ್ತಾ ಸರ್ ನಾನು ಹೇಳೋದು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಶಿಕ್ಷಕರ ಕ್ಷೇತ್ರದಲ್ಲಿ ಡೆಸ್ಪ್ರೇಟ್ ಆಗಿದ್ದೆ ನಾನು ಒಂದ್ ಒಂದೇ ಒಂದ್ ಸಣ್ಣ ಕೆಲಸ ಅಲ್ಲ ಇಂತ ಭ್ರಷ್ಟಾಚಾರ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ನಾನು ರಾಜಕೀಯಕ್ಕೋಸ್ಕರ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ನನ್ನ ಜೀವನದಲ್ಲಿ ಇರುವಂತ ಭ್ರಷ್ಟಾಚಾರ ಎಲ್ಲಾನು ಇದ್ರೆ ಈ ಸರ್ಕಾರದಲ್ಲಿ ಸರ್ ಈ ಸರ್ಕಾರ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ನಡ್ಸಕಾಯ್ತಾ ಇಲ್ಲ ನಡ್ಸಕಾಯ್ತಾ ಇಲ್ಲ ಸಿ ಎಂ ಹೇಳಿದೆ ಔಸಲ್ ಹೇಳಿದೆ ನಾನು ಈ ಕೆರೆಗಳಲ್ಲಿ ಇದರಲ್ಲಿ ಕಟ್ಟೆಗಳಲ್ಲಿ ಮದ್ದಾಕ್ತಾರೆ ಮೀನ್ ಹಿಡಿಯೋಕೆ ಹಂಗೆ ಒಂದಾಕ್ಸೋದು ದುಡ್ಡು ವಸೂಲಿ ಮಾಡು ಒಂದಾಕ್ಸೋದು ದುಡ್ಡು ವಸೂಲಿ ಮಾಡು ಈ ತರ ನಡೀತಾ ಇದೆ ಹಂಗಾಗಿ ನಾನ್ ನಿಮ್ಮ ಮೂಲಕ ನಾನು ಮನವಿ ಮಾಡೋದು ಇಡೀ ರಾಜ್ಯದ ಸುಶಿಕ್ಷಿತ ನಮ್ಮ ಟೀಚರ್ಸ್ ಏನಿದಿರಿ ನಮ್ಮ ಶಿಕ್ಷಣ ಕ್ಷೇತ್ರದವ್ರೇನಿದ್ದೀರಿ ನೀವೆಲ್ಲರೂ ಕೂಡ ಈ ಸರ್ಕಾರವನ್ನ ತೆಗಿತಕ್ಕಂತ ಕೆಲಸವನ್ನ ನಿಮ್ ನಿಮ್ ಕ್ಷೇತ್ರ ಮಾಡ್ಬೇಕು ಅಂತ ನಿಮ್ ಮೂಲಕ ಮನವಿ ಮಾಡ್ತೀನಿ ಅವ್ರಿಗೆಲ್ಲ ಗೊತ್ತು ನೋವು ಅನುಭವಿಸ್ತಾ ಇದ್ದಾರೆ ನಮ್ಮ ಟೀಚಿಂಗ್ ಕಮ್ಯುನಿಟಿ ಮತ್ತೆ ನಮ್ಮ ಶಿಕ್ಷಣ ಕ್ಷೇತ್ರ ಟೋಟಲಿ ಈ ಸರ್ಕಾರ ತೆಗಿಯೋಂಥ ಕೆಲಸ ಮಾಡ್ತಾರೆ ಶಿಕ್ಷಕರನ್ನ ಯಾರು ಕೊಲ್ತಾರೆ ಶಿಕ್ಷಕರ ಕಣ್ಣಲ್ಲಿ ಯಾರು ನೀರು ತರ್ತಾರೆ ಆ ಸರ್ಕಾರ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಹೇಳ್ತಾರೆ ಸರ್ಕಾರ ಅಂತ ನಿಮ್ ಪ್ರಕಾರ ಎಷ್ಟು ಪರ್ಸೆಂಟ್ ಹಾಂ ಇನ್ನೂ ಜಾಸ್ತಿನೇ ಇದೆ ಸರ್ ಜಾಸ್ತಿ ಇನ್ನೂ ಜಾಸ್ತಿನೇ ಇದೆ ಅವರೇನು ಹಿಂಗೆ ಅಂತೇನಿಲ್ಲ ಸರ್ ಮೊನ್ನೆ ಯಾರೋ ಒಬ್ಬರು ಜೈನ್ಸು ಸರ್ ಜೈನ್ಸು ಸೇಟುಗಳು ಬಂದಿದ್ರು ನಾನು ಯಾರು ನಾನು ಆಪಾದನೆ ಮಾಡೋ ಯಾರಿಗೆ ಅಂತ ಏನು ಹೇಳಿ ಡಿಸ್ಕ್ಲೋಸ್ ಮಾಡಲ್ಲ ಅವ್ರು ಬಂದಿದ್ರು ಅವರು ಹೋಗಿದ್ರಂತೆ ಏನೋ ಒಂದು ಕೆಲಸಕ್ಕೆ ಒಂದು ಅವರು ಸಾರ್ವಜನಿಕ ಕೆಲಸ ಅವರು ಒಂದು ಹತ್ತು ಲಕ್ಷ ಕೇಳಿದ್ರೆ ಪಕ್ಷ ಕೊಟ್ಬಿಡೋಣ ಅಂತ ಮೈಂಡಲ್ಲಿ ಅಂದ್ಕೊಂಡು ಹೋಗಿದ್ರಂತೆ ಹೋದ ತಕ್ಷಣ ಇವರು ಎಲ್ಲ ಆದ್ಮೇಲೆ ಕೇಳಿಬಿಟ್ಟು ಐದು ಕೋಟಿ ದುಡ್ಡು ಕೇಳಿದ್ರಂತೆ ಕೋಟಿ ಕೋಟಿ ಅವರು ನಮ್ಮ ಹತ್ರ ಬಂದಿದ್ರು ಅಂದ್ರೆ ಬೇರೆ ವಿಷಯಕ್ಕೆ ಯಾವ್ದೋ ಒಂದು ಇದಕ್ಕೆ ಎಜುಕೇಶನ್ ವಿಷಯದಲ್ಲಿ ಬಂದು ಅವ್ರು ಹೇಳ್ತಾ ಇದ್ರು ನೀನ್ ಸರ್ ನಾವೆಲ್ಲ ಬಿಜೆಪಿ ಬೆಂಬಲಿಸಿ ನಾವು ಬಿಜೆಪಿ ಬಿಜೆಪಿ ಓಟ್ ಹಾಕ್ತಿದ್ವಿ ಕನ್ಸೆಷನ್ ಇಲ್ವಾ ಅಲ್ಲ ನಾನು ಹೇಳಿ ಬಿ ಜೆ ಪಿ ನಾನು ನಿಮ್ಮ ಇನ್ನೂ ಒಂದು ಹೇಳ್ತೀನಿ ಕನ್ಸರ್ನ್ ಕೇಳ್ತಾ ಇದ್ದೀನಿ ನನ್ನ ನಾನು ನೋಡಿದ ಪ್ರಕಾರ ಬಿ ಜೆ ಪಿ ಕಾರ್ಯಕರ್ತ ಇದಾರಲ್ಲ ಅವ್ರಿಗೂ ಕನ್ಸೆಸನ್ ಇಲ್ಲ ಅಲ್ಲಿ ಅವರು ಆಮೇಲೆ ಅವ್ರವ್ರ ಕೆಲಸ ಆಗಲ್ಲ ಅವರು ತ್ರೂ ಬ್ರೋಕರ್ಗಳ ಮುಖಾಂತರ ಮುಟ್ಟಬೇಕು ಯಾಕೆಂದ್ರೆ ಕೆಲವರೆಲ್ಲ ನೀಟಾಗಿ ಜೋಳಿಗೆ ಗಿಳಿಗೆ ಹಾಕೊಂಡು ಜುಬಾ ಪೈಜಾಮ ಹಾಕೊಂಡು ಆ ಸಾಮಾನ್ಯರು ಸಾಮಾನ್ಯರು ಅನ್ಕೊಂಡು ಸಿಂಪಲ್ಲು ಮಿನಿಷ್ಯಗಳು ಹಿಂಗೆಲ್ಲ ಇರ್ತಾರೆ ಅಟ್ಲೀಸ್ಟ್ ಅವ್ರು ಅವ್ರಿಗೆಲ್ಲ ಕೆಲವು ಭ್ರಷ್ಟಾಚಾರ ನಿಂತಿಲ್ವಾ ಸರ್ ಎಲ್ಲೋನು ಕೂಡ ಭ್ರಷ್ಟಾಚಾರ ಅನ್ನೋದು ನಿಂತಿಲ್ಲ ತುಂಬ ತುತ್ತ ತುದಿ ಒಟ್ಟಾಗಿದೆ ಸರ್ ತುತ್ತ ತುದಿ ಒಟ್ಟಾಗಿದೆ ನೀವು ಇರೋ ಮಿನಿಸ್ ಇಲಾಖೆ ಭ್ರಷ್ಟಾಚಾರ ಇದೆ ಸರ್ ಎಲ್ಲರಲ್ಲೂ ಇದೆ ಎಲ್ಲದರಲ್ಲೂ ಇದೆ ನೀವು ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮಗೆ ಬಿಜೆಪಿ ಕಾರ್ಯಕರ್ತನ ಕೇಳಿ ಸರ್ ಬಿಜೆಪಿ ಕಾರ್ಯಕರ್ತನೇ ಅಸಹ್ಯ ಪಟ್ಕೋತಾನೆ ಸರ್ ಅಸಹ್ಯ ಪಟ್ಕೋತಾನೆ ಅಸಹ್ಯ ಪಟ್ಕೋತಾನೆ ನಾನೇ ಸರ್ ಈಗ ನಾವು ನಾವು ಯಡಿಯೂರಪ್ಪನವ್ರು ನಂಬ್ಕೊಂಡು ಹೋದ್ವಿ ಯಡಿಯೂರಪ್ಪನ ನಾಯಕತ್ವ ಇದೆ ಅಂತೇಳಿ ನಮ್ಗೆ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ಸೆಕೆಂಡ್ರಿ ಆದರೆ ಯಡಿಯೂರಪ್ಪನವ್ರ ಮೂಲಕ ತಳ್ಳ ಮೇಲೆ ಅಲ್ಲಿ ಕಾಪಾಡಿದ್ರೆ ಸರ್ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರಧಾರಿಗಳಲ್ಲಿ ತಾವು ಕೂಡ ಒಬ್ರು ಸರ್ ಇರಲಿ ಅದು ಬೇರೆ ನಾನು ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಆದ್ರೆ ನಾನು ಹೇಳೋದು ಯಡಿಯೂರಪ್ಪನವ್ರು ನಂಬ್ಕೊಂಡು ಹೋದ್ವಿ ನಾವು ಯಡಿಯೂರಪ್ಪನವ್ರು ಬಂದ ತಕ್ಷಣ ಹತ್ತು ಸಾವಿರ ಜನ ಟೀಚರ್ಸ್ ಟೀಚರ್ಸ್ನೇ ಸೇರಿಸಿ ಒಂದು ಸಮಾವೇಶ ಮಾಡಿಸ್ತೇನೆ ನಾನು ಸಾವಿತ್ರಿ ಬಾಯಿ ಪುಲೆ ಅವ್ರದ್ದು ಒಂದು ಜನ್ಮ ದಿನಾಚರಣೆ ಮಾಡಿ ಇಡೀ ಕ್ಯಾಬಿನೆಟ್ ಬರೀತಲ್ಲಿಗೆ ಅಲ್ಲಿಗೆ ಪುಟ್ಟಣ್ಣ ಅಂತ ಹೋರಾಟ ಅಂತ ಹೇಳಿದ್ರು ಇಲ್ಲಿ ಯಡಿಯೂರಪ್ಪನವ್ರು ಪುಟ್ಟಣ್ಣ ಹೋರಾಟ ನಿಮ್ದೆಲ್ಲ ಸಮಸ್ಯೆ ಬಗೆಹರಿತೆ ಅಂತ ಅವರು ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಯಡಿಯೂರಪ್ಪನವ್ರು ಆದರೆ ರಾಜಕೀಯ ಅವ್ರನ್ನ ನಂಬ್ಕೊಂಡಿದ್ವಿ ಅವ್ರು ನಂಬ್ಕೊಂಡಿದ್ವಿ ಅವ್ರನ್ನೇ ಮೂಲೆ ತಳ್ಬಿಟ್ಮೇಲೆ ನಾವು ಯಾರನ್ನೂ ಕೂಡ ಅಲ್ಲಿ ನಂಬ್ಕೊಂಡು ರಾಜಕೀಯ ಮಾಡೋಕ್ಕಾಗಲ್ಲ ಈಗ ಏನಾಗುತ್ತೆ ಮೋದಿಯವ್ರು ಬರ್ತಾರೆ ಅಮಿತ್ ಶಾ ಅವ್ರು ಬರ್ತಾರೆ ಸಿದ್ಧ ಇವರು ಯಡಿಯೂರಪ್ಪನವ್ರು ಮುಂದೆ ಕರ್ಕೋತಾರೆ ಫೋಟೋ ಹೊಡಿಸ್ತಾರೆ ಅವರು ಹಿಂದೆ ಕಳಿಸ್ಬಿಡ್ತಾರೆ

ಈ ಸಿಟಿ ರ ಸ್ಟೇಟ್ಮೆಂಟ್ ಮಾಡಿ ನಿಮ್ಗೆ ಗೊತ್ತಿರ್ಬೇಕು ಕಾಂಗ್ರೆಸ್ ಕಿತಾಪತಿ ಅವ್ರು ಏನು ಹೇಳಿ ಹೇಳ್ತಾರೆ ಮಾಮೂಲಿ ಆದ್ಮೇಲೆ ಅದು ಇದು ಹೇಳ್ತಾರೆ ಸರ್ ಸಿಟಿ ಅವ್ರ ಸ್ಟೇಟ್ಮೆಂಟ್ ನೋಡಿದಿರಿ ಆಮೇಲೆ ಕಮ್ಯುನಿಟಿದು ಬಂದಾಗ ಇದುವರೆಗೂ ಕೂಡ ಬ್ಯಾಕಪ್ ಬ್ಯಾಕ್ಅಪ್ ಆಗಿದ್ದೆ ಲಿಂಗ್ ಕಮ್ಯುನಿಟಿ ಬಿ ಜೆ ಪಿಗೆ ಆದ್ರೆ ಈಗ ಅವ್ರ ಬಿಜೆಪಿನಲ್ಲಿ ಏನ್ ತೀರ್ಮಾನ ನಾವು ಆ ಟ್ಯಾಗನ್ನ ತೆಗಿಬೇಕು ಅನ್ನೋಂಥದ್ದು ಆ ಟ್ಯಾಗ್ ತಗ್ದ ನಾವು ಅಧಿಕಾರಕ್ಕೆ ಬರಬೇಕು ಅಂತ. ಅವ್ರದ್ದು ಟ್ಯಾಗ್ ತೆಗಿಬೇಕು ಅಂತಾನಾ ಯಡಿಯೂರಪ್ಪನವ್ರು ತೆಗಿಬೇಕು ಅಂತಾನಾ ಅಂತ ರಾಜಕೀಯವಾಗಿ. ಇದು ತೆಗಿಬೇಕು ಅಂತ. ಎಡ್ಯುರಾಪ್ನ ತгийಬೇಕು. ಡಿಪೆಂಡ್ ಆಗಿಲ್ಲ ನಿಮ್ಮೆಲ್ಲ ನಾವು ತೋರ್ಸಕ್ಕೆ. ಎಡ್ಯುರಾಪ್ನಂತವರು ಇನ್ನೊಬ್ಬರು ಬರಕೂಡದು ಅನ್ನೋದು. ಎಡ್ಯುರಾಪ್ನ ದೊಡ್ಡ ಹೋರಾಟಗಾರರು. ಸೈಕಲ್ ತುಳ್ಸ ಸೈಕಲ್ ತುಳ್ಸ. ಅಲ್ಲ ಎಡ್ಯುರಾಪ್ ಸೈಕಲ್ ತುಳ್ ಪಕ್ಷಾ ಕಟ್ಟಿರರು. ಹಹ ದೇವೇಗೌಡರು ಎಡ್ಯುರಾಪ್ನವರು ಎಲ್ಲ ನಿಮಗೆ ಗೊತ್ತೇ ನಿಮಗೆ. ಹೌದು ಹೌದು ಹೌದು. ಸಿದ್ರಾಮಯ್ಯನವರು ಶಿವಕುಮಾರ್ ಇವರೆಲ್ಲವೂ ಕೂಡ ಸೈಕಲ್ ಪಾರ್ಟಿ ಕಟ್ಟರ್ ಪಾರ್ಟಿ ಕಟ್ಟರ್ ಬಂದಿರೋ ಎಲ್ಲರೂ ಕೂಡ ಖರ್ಗೆ ಅವರು ನನ್ ಬಹಳ ಆಶ್ಚರ್ಯ ಏನ್ ಗೊತ್ತಾ ಯಾಕಂದ್ರೆ ನೀ ನೀವಾಗ್ಲೇ ಹೇಳಲ್ಲ ತಿಂಗ್ಳಿಂದ ಅಲ್ಲಿದ್ದವ್ರಿಗಾಗ್ಲಿ ಈ ಪಾರ್ಟಿಲಿ ನಡೀತಾ ಇತ್ತ ರಾಜಕೀಯ ನಿಮ್ಗೆ ಎ ಟು ಜಡ್ ಎಲ್ಲಾ ಗೊತ್ತು ಯಡಿಯೂರಪ್ಪ ಟ್ಯಾಗ್ ತೆಗೆದ್ರೆ ಲಿಂಗಾಯತರ ಟ್ಯಾಗ್ ತೆಗೆದ್ರೆ ಇಪ್ಪತ್ ಪರ್ಸೆಂಟ್ ಓಟ್ ದಾಟಲ್ಲ ಅಂತ ಅಲ್ಲೇ ಹದಿಮೂರ ಜನ ತೋರ್ಸವ್ರಲ್ಲ ಮತ್ತ ಇನ್ನೆಲ್ಲಿ ಅಂತ ಸರ್ ಏನೇ ತೋರ್ಸಿದ್ರು ಹ್ಮ್ ಈಗ ನಿಮ್ಗೆ ಈಗ ಯಡಿಯೂರಪ್ಪನವ್ರ ಸೈಡ್ ಏನು ಕಳ್ಸಿದ ತಕ್ಷಣ ನೋಡಿದ್ರಲ್ಲ ಸರ್ ಈಗ ನೀವೇ ನೋಡ್ತಾ ಇದ್ರಿ ಮೋದಿಯವ್ರು ಬಂದಾಗ ಅಮಿತ್ ಶಾ ಬಂದಾಗ ವೇದಿಕೆ ಎಲ್ಲ ಅವರ ಮುಂದೆ ಕರೀತಾರೆ. হুম ಅವರೋ ಆದ್ತ ಕ್ಷಣ ಹಿಂದೆ ಕಳಿಸ್ ನೋಡ್ತಾ ಇದಿರಲ್ಲ. ನೀವೇ ತೋರಿಸ್ತಾ ಇದಿರಿ. ನಾನು ತೋರಿಸ್ತಾ ತೋರಿಸ್ತಾಯಿದ್. ಅಂದ್ರೆ ಎಲ್ಲೋ ಒಂದು ಕಡೆ ನಾಯಕತ್ವದ ಕೊರತೆ ಬಿಜೆಪಿ ನಲ್ಲಿ ಇದೆ ಸರ್. ಇದೆ. ನಾಯಕತ್ವದ ಕೊರತೆ ಇದೆ. ಬೇಕಾ ಯೂಸ್ ಅಂಡ್ ಥ್ರೋ ಪಾಲಿಸಿ ಅವರಲ್ಲಿ ಇದೆ. ಭ್ರಷ್ಟಾಚಾರ. ಭ್ರಷ್ಟಾಚಾರ ಜೋರಾಗಿದೆ. ಗಡು ಭ್ರಷ್ಟಾಚಾರ. ಭ್ರಷ್ಟಾಚಾರ ನಂಗೆ ಇಂಗಲ್ಲ. ಹೆವಿ. ಹಾ ಹೆವಿ. 47 ಇರೋdan ಜಾಸ್ತಿ ಇದೆ. ಸಬರಿಶ್ಚರಪ್ಸ್ ಗಳಲ್ಲಿ ಒಂದೇ ಒಂದೇ ಸರಿಶ್ಚರಪ್ಸ್ ಅಲ್ಲಿ. ಹಾ ನನ್ನ ಜೀವನದಲ್ಲಿ ಕೇಳಿರಲಿಲ್ಲ ಸರ್ ಒನ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆದ್ರೆ ಆರು ಸಾವಿರ ರೂಪಾಯಿ ಅಂತ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆದ್ರೆ ನೀವು ತಿಳ್ಕೊಳ್ಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ನೀವು ಇವು ವೆರಿಫೈ ಮಾಡಿ ವೆರಿಫೈ ಮಾಡಿ ಒನ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆ ಡಾಕ್ಯುಮೆಂಟ್ಗೆ ಆರ್ ಸಾವಿರ ರೂಪಾಯಿ ಆರ್ ಎಂ ಅನ್ನು ಆರ್ ಎಂ ಅನ್ನುವಂತ ಅಂತ ವ್ಯಕ್ತಿ ಹೋಗ್ಬೇಕಂತದ್ದು ಆರ್ ಎಂ ಅನ್ನು ನನಗೆ ಗೊತ್ತಿಲ್ಲ ಯಾರು ವಿಧಾನಸೌಧದಲ್ಲಿ ನನ್ಗೆ ಗೊತ್ತಿಲ್ಲ ಯಾರು ಅಂತ ಆರ್ ಎಂ ಅಂತ ಹೋಗ್ಬೇಕಂತೆ ಆಯ್ತಾ ಆರ್ ಸಾವಿರ ರೂಪಾಯಿ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಎಷ್ಟು ಅವತ್ತು ರಿಜಿಸ್ಟ್ರೇಷನ್ ಆಗತ್ತೆ ಅಷ್ಟು ಇಂಟು ಸಿಕ್ಸ್ ನೀವು ಜನಸಾಮಾನ್ಯರು ನನಗೆ ಏನ್ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದೇನು ಈ ಸರ್ಕಾರದಲ್ಲಿ ನಲ್ವತ್ ಪರ್ಸೆಂಟು ಐವತ್ತು ಪರ್ಸೆಂಟ್ ಇವೆಲ್ಲ ಲೆಕ್ಕಾಚಾರಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬಂದ್ರೆ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಅಂತ ಕಂಟ್ರೋಲ್ ಆಗುತ್ತಾ ನೋಡಿ ಸರ್ ಯಾವುದೇ ಸರ್ಕಾರ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಯಾವುದೇ ವರ್ಗಾವಣೆಗಳಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಇದರಲ್ಲೆಲ್ಲ ದುಡ್ಡು ತಗೊಳ್ಳೋದು ಎಲ್ಲಾ ನಿಲ್ಲಬೇಕು ಸರ್ ನಿಲ್ಲಬೇಕು ಈಗ ಒಬ್ಬ ನಿಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ತದ ಎಂಬತ್ತು ಲಕ್ಷ ಕೊಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತದ ಅವ್ನು ಪಾಪ ಅವನು ಇದಾಗಿ ಆಯ್ತಾ ನೀವು ಎಂಬತ್ತು ಲಕ್ಷ ಒಂದು ಕೋಟಿ ಕೊಟ್ಬಿಟ್ಟು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬ ಎ ಸಿ ಪಿ ಅವನು ಹೆಂಗೆ ಕೆಲಸ ಮಾಡೋಕೆ ಸಾಧ್ಯ ಸರ್ ಒಬ್ಬ ತಹಸೀಲ್ದಾರ್ಗೆ ಐವತ್ತು ಲಕ್ಷ ಎರಡು ಕೋಟಿ ಒಬ್ಬ ಎದು ಕೋಟಿ ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ ಸರ್ ಸಾಧ್ಯ ಆಗುತ್ತಾ ಹೇಳಿ ಜನಸಾಮಾನ್ಯರಿಗೆ ನೀವು ಕೆಲಸ ಹಾಂ ವರ್ಷಲ್ ವರ್ಷ ಆಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು ಮಿತಿ ಮೇಲ್ ಜನ ಇಡೀ ಶಾಪ ಹಾಕ್ತವ್ರೆ ಇದ್ ವ್ಯವಸ್ಥೆ ನೋಡ್ಬಿಟ್ಟು ಯಾವ್ದಾರ ಹೆಂಗೆ ಸರ್ಕಾರಿ ಕಚೇರಿ ಬೆಳಗ್ಗೆ ನಾಲ್ಕೈದು ಸುತ್ಕ ಬಂದ್ರೆ ಅವನು ಮನೆ ಮಠ ಮಾರ್ಕಬೇಕು ಇಲ್ಲ ಇದ್ರ ಸವಾಸ ಬೇಡ ಅಂತ ಸತ್ತ ಕೊಡಬೇಕು ಈ ತರ ಸನ್ನಿವೇಶ ನಿರ್ಮಾಣ ಆಗಿದೆ ಅಲ್ಲಿ ನೋಡಿ ನಾವು ಯಾಕಂದ್ರೆ ಆಗ್ಲೇ ಬಹಳಷ್ಟು ದೊಡ್ಡ ಸಮುದಾಯ ಶಿಕ್ಷಕ ಸಮುದಾಯಕ್ಕೆ ದೊಡ್ಡ ಮಟ್ಟ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡು ಅವ್ರು ಲೀಡ್ ಮಾಡ್ತಿದ್ರಿ ಹೋರಾಟಗಾರರು ಒನ್ ರಿಕ್ವೆಸ್ಟ್ ಅಟ್ಲೀಸ್ಟ್ ಈ ದೊಡ್ಡ ಏನು ಭ್ರಷ್ಟಾಚಾರದ ಕೂಪ ಆಗಿದೆಯಲ್ಲ ಪ್ರಾಮಾಣಿಕವಾಗಿ ನೀವು ಹೋರಾಟ ಮಾಡ್ತೀರೋ ಅನ್ನೋ ಭರವಸೆ ನನಗಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಯಾಕಂದ್ರೆ ಅದು ನೇರವಾಗಿ ಓಪನ್ ಆಗಿ ನಾನು ಹೇಳ್ತೀನಿ ಪುಟ್ಟಣ್ಣ ಅಂತಂದ್ರೆ ಪ್ರಾಮಾಣಿಕವಾಗಿ ಹೋರಾಟಗಾರ ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ ಅದ್ರಲ್ಲಿ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ ಇದು ಕತೆ ಬಂದ್ಬಿಟ್ಟು ನೀವು ಈ ಒಳ್ಳೆಯವ್ರನ್ನ ಒಳ್ಳೆಯವ್ರನ್ನ ತಪ್ಪೇನಿಲ್ಲ ಸರಿ ಅಟ್ಲೀಸ್ಟ್ ಈ ವಿಚಾರದಲ್ಲಿ ನಿಮ್ಮಂಥವ್ರು ಕೈ ಜೋಡಿಸ್ರು ಒಂದಷ್ಟು ವ್ಯವಸ್ಥೆ ಸರಿ ಹೋಗುತ್ತೆ ಆದರೆ ಕಾಂಗ್ರೆಸ್ನವ್ರು ಎಲ್ಲ ನಿಮ್ಮ ನಿಂತರೇ ಇದ್ದಾರ ನಾನು ಕೇಳೋದು ಸರ್ ನಾನು ವ್ಯವಸ್ಥೆನಲ್ಲಿ ನಿಮ್ಗೆ ಗೊತ್ತು ಹುಟ್ಟಿದ ಮಕ್ಕಳೆಲ್ಲೂ ಕೂಡ ಡಿಗ್ರಿ ಮಾಡ್ತಾರೆ ಪಿ ಜಿ ಮಾಡ್ತಾರೆ ಎಲ್ಲ ಡಾಕ್ಟರ್ ಆಯ್ತಾರೆ ಅಂತ ಸುಳ್ಳು ಆದ್ರೆ ಕಾಂಗ್ರೆಸ್ ಕಾರ್ಯಕ್ರಮಗಳಿದಾವಲ್ಲ ಸರ್ ಕಾಂಗ್ರೆಸ್ ಇವತ್ತು ಅನೌನ್ಸ್ ಮಾಡಿದ್ರು ಯಾಕೆ ಸರ್ ನಿರುದ್ಯೋಗ ಭತ್ತೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಮದ್ವೀದ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಸಾವಿರದ ಐನೂರು ರೂಪಾಯಿ ಯಾಕೆ ಸರ್ ಕೇಂದ್ರ ಸರ್ಕಾರ ನಾವು ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಸೃಷ್ಟಿ ಮಾಡೋಕಾಯ್ತಾ ಸರ್ ಮಾಡಕ್ ಆಗ್ಲಿಲ್ಲ ಇವತ್ತು ಹತ್ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಯಾಕೆ ಸರ್ ಕಸ್ಕೊಂಡಿರಬಾರ್ದು ಅಂತ ಹೇಳಿ ಒಬ್ಬ ಗೃಹಿಣಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅಂತ ಮಾಡುದು ತಿಂಗಳಿಗೆ ಯಾಕೆ ಸರ್ ಆ ಗೃಹಿಣಿ ಗಂಡನ ಮೇಲೆ ಡಿಪೆಂಡ್ ಆಗ್ಬಾರ್ದು ಅವ್ಳ ಮನೆ ಖರ್ಚಿಗೆ ಬೇಕು ಅಂದೃಷ್ಟಿಂದ ಎರಡ್ ಸಾವಿರ ರೂಪಾಯಿನ ಫಿಕ್ಸ್ ಮಾಡಿದ್ರು ಕರೆಂಟನ್ನ ನ ದುಡ್ಡು ಅಂತ ಹೇಳಿ ಮಕ್ಕಳು ಓದ್ತಾ ಇದ್ರೆ ಕರೆಂಟ್ ಓಡೋದಿಂದ ಲೈಟ್ ಆಫ್ ಮಾಡ್ಬಿಡ್ತೀವ್ ಮಲ್ಲಿಗೆ ಓಡಿ ನೀವು ಬೆಳಗ್ಗೆ ದುದು ಬೆಳಕಾಲಿ ಅಂತ ಹೇಳಿ ಇನ್ನೂರು ಯೂನಿಟ್ ವಿದ್ಯುತ್ ಇವೆಲ್ಲ ಕೂಡ ಕಾನ್ಸೆಪ್ಟ್ ಸರ್ ಆ ಎಲ್ಲ ಎಜುಕೇಶನ್ ಅನುಕೂಲ ಆಗುತ್ತೆ ಕರೆಂಟ್ ಕೊಟ್ರೆ ಮಕ್ಕಳು ಓದ್ತವೆ ಮನೇಲಿ ಎಷ್ಟೊತ್ತಲ್ಲಿ ಲೈಟ್ ಹಾಕೊಂಡು ಹತ್ ಕೆಜಿ ಅಕ್ಕಿ ಕೊಟ್ರೆ ಪಾಪ ಊಟ ಮಾಡ್ತಾರೆ ಏನ್ ಕೊಡ್ಲಿಲ್ಲ ಅಂದ್ರೂ ಕೂಡ ಈ ನಿರುದ್ಯೋಗ ಅವ್ನು ಮೂರ್ ಸಾವಿರ ರೂಪಾಯಿ ಕೊಟ್ರೆ ಅಟ್ಲೀಸ್ಟ್ ಅವನ್ ಖರ್ಚುಗಾರ ಆಯ್ತದೆ ಕೊಟ್ಬಿಡ್ತವ್ರಾಕ್ ಸಾಧ್ಯ ಇಲ್ಲ ಕಷ್ಟ ಈ ಮನೆಗೆ ಸಾವಿರ ಅಂತೆ ಟೂ ಹಂಡ್ರೆಡ್ ಯೂನಿಟ್ ವಿದ್ಯುತ್ ಫ್ರೀ ಅಂತೆ ನಿರುದ್ಯೋಗಿ ಬತ್ತೆ ಅಂತ ಎಲ್ಲಿಂದ ತಂದು ಕೊಡ್ತಾರೆ ಅಂತ ಕೇಳ್ತಾರೆ ಸರ್ ಜನಗಳ ಟ್ಯಾಕ್ಸು ಜನಗಳದ್ದು ಕೊಡ್ತಾರಲ್ಲ ಸರ್ ಅದು ವಾಪಸ್ ಬಡವರು ಕೊಡ್ತಾರೆ ಸರ್ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನಾನು ಹೇಳೋದು ಜನಗಳ ದುಡ್ಡನ್ನು ಜನಗಳಿಗೆ ಕೊಡಂತಕ್ಕಂಥದ್ದು ಬಡವರಿಗೆ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಹಾಗಾಗಿ ದುಡ್ಡು ಏನೇನು ಬರ್ತದೆ ದುಡ್ಡು ಬರೋದೇ ನಿಮ್ಗೆ ಗೊತ್ತು ದುಡ್ಡು ಬರೋದು ಜನಗಳಿಂದ ಹೋಯ್ತದೆ ಜನಗಳಿಗೆ ಬರ್ತದೆ ಜನಗಳಿಂದ ಹೋಯ್ತಾ ಜನಗಳು ಬರ್ತದೆ ಬಟ್ ಜಾರಿ ಮಾಡ್ಬೋದಾ ಮಾಡ್ತಾರೆ ಸರ್ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವ್ರು ಹೇಳಿದೆಲ್ಲ ಮಾಡ್ಬಿಟ್ರೆ ನಮ್ದು ಮತ್ತೊಂದು ನೇಪಾಳ ಮತ್ತೊಂದು ಪಾಕಿಸ್ತಾನ ಆಗ್ಬಿಡುತ್ತೆ ಹೇಳ್ತಾರೆ ಈಗ ಏನಾಗಿದೆ ಸರ್ ಈಗ ಏನಾಗಿದೆ ಸರ್ ಚೆನ್ನಾಗೈತಂತಲ್ಲ ನೇಪಾಳ ವೈಟ್ ಮಾಡಿ ಸರ್ ನಾವು ನೀವೆಲ್ಲ ನೋಡ್ತೀವಿ ನಾವೇನು ಎಲ್ಲಾನು ಈ ಜನ್ರೇಷನ್ ಇದೆಯಲ್ಲ ಸರ್ ಎಲ್ಲವನ್ನೂ ನೋಡ್ತೀವಿ ಆಕಾಶ ತೋರ್ಸೋರು ನೋಡ್ತೀವಿ ಭೂಮಿ ಮೇಲೆ ನಡ್ಕೊಂಡು ಹೋಗೋರು ನೋಡ್ತೀವಿ ಭೂಮಿ ಒಳಗಡೆ ಹೋಗೋರು ನೋಡಿದೀವಿ ನಾವು ನೀವು ನಾವೆಲ್ಲ ಎಲ್ಲ ನೋಡ್ತೀವಿ ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನನೇ ಸಂಸತ್ ಸ್ಥಾನ ಏನ್ ನಂಬಿಕೆ ಅಂತಲ್ಲ ಸರ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್ ಒಳ್ಳೆ ಬೆಳವಣಿಗೆ ಯಾವ ಆಡಳಿತ ಪಕ್ಷ ವಿರೋಧ ಪಕ್ಷವನ್ನ ಗೌರವಿಸ್ತಾರೆ ವಿರೋಧ ಪಕ್ಷವನ್ನ ಎನ್ಕರೇಜ್ ಮಾಡ್ತಾರೆ ಏಯ್ ಟೀಕೆ ಮಾಡ್ರಿ ನಾವು ಮಾಡ್ರಪ್ಪ ಎತ್ತುವರ್ಸಿ ನಾವು ತಿದ್ಕೋತೀವಿ ನಾನು ನಾವು ಜನಪರವಾಗಿರ್ತೀವಿ ಅಂತ ಹೇಳ್ತಾರೆ ಅವ್ರ ಮಾತ್ರ ಸಕ್ಸಸ್ ಆಗೋದು ದಮನ ಮಾಡ ಇದೆಯಲ್ಲ ವಿರೋಧ ಪಕ್ಷನ ಅವ್ರ ಯಾವ್ದೇ ಕಾರಣ ಉಳಿಯಕ್ಕೆ ಸಾಧ್ಯ ಇಲ್ಲ ಯಾವ್ದೇ ಕಾರಣ ಉಳಿಯೋಕ್ ಸಾಧ್ಯ ಯಾರು ಉಳಿಯೋಕೆ ಸಾಧ್ಯ ಇಲ್ಲ ಸರ್ ಉಳಿಯೋಕ್ ಸಾಧ್ಯ ಇಲ್ಲ ಸರ್ ವಿರೋಧ ಪಕ್ಷ ಕಾವಲ್ ನಾಯಿ ಇದ್ದಂಗೆ ಕಾವಲ್ ನಾಯಿ ಪ್ರಜಾಪ್ರಭುತ್ವದಲ್ಲಿ ಅವ್ರು ಮಾತ್ರ ಸರ್ ನಾನು ಟೀಕೆ ಮಾಡ್ರಿ ಇರ್ಬೇಕು ಸರ್ ನಾನು ಟೀಕೆ ಮಾಡ್ರೆ ನಾನು ಕರೆಕ್ಷನ್ ಹೋಗ್ತೀನಿ ನಾನು ಟೀಕೆ ಮಾಡೋದು ಎಚ್ಚರಿಕೆಯಿಂದ ಇರ್ತೀನಿ ಟೀಕೆ ಮಾಡ್ರೆ ಇಲ್ಲ ಅನ್ಬಿಟ್ರೆ ನನ್ ನನ್ ಕೇಳೋರೇ ಇಲ್ಲ ಅನ್ಬಿಟ್ರೆ ಇರ್ಬೇಕಲ್ಲ ಸರ್ ನನ್ ಕೇಳೋರ್ ಇರ್ಬೇಕು ಟೀಕೆ ಮಾಡ್ರಿ ಇರ್ಬೇಕು ನಾನ್ ಎಚ್ಚರಿಕೆ ಇರ್ತೇನೆ ಎಷ್ಟು ಕಾಲ ಇದ್ರಿಂತ ಬಿಜೆಪಿ ಎಷ್ಟು ಡ್ಯೂರೇಷನ್ ಎರಡುವ ವರ್ಷ ಅಷ್ಟೇ ಸರ್ ಎರಡುವ ವರ್ಷ ಕಳೆದಿದ್ದು ಒಂದ್ ಶತಮಾನ ಕಳೆದಂಗ್ ಬಿಡದ್ ನಂಗೆ ನನ್ ಜೂನ್ ದಲ್ಲಿ ಯಾವಾಗ ಕಟೀಲ್ ಅವರು ನೀವು ನೀವ್ ಯಾವುದೇ ಸಮಸ್ಯೆ ಇದ್ರು ಏನ್ ಪ್ರಾಬ್ಲಮ್ ಇದ್ರು ಏನು ಮಾತಾಡಬಾರ್ದು ಅಂತ ಯಾವಾಗ ಹೇಳಿದ್ರು ಬರೀ ಏನಪ್ಪ ಅದೇನು ನೀವ್ ಇದ್ರೂ ಬರೀ ಟಿಪ್ಪು ಬಗ್ಗೆ ಮಾತಾಡಬೇಕು ಲವ್ಸ್ ಬಗ್ಗೆ ಮಾತಾಡಬೇಕು ಮೋರಿ ರೋಡ್ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರ ಅವ್ರು ಒಪ್ಪನಾಗ ಹೇಳಿದ್ರಲ್ಲ ಅವಿಟ್ಕಂಡೆ ಹೋಗ್ಬೇಕು ಲವ್ ಬಗ್ಗೆ ಹೋಗ್ಬೇಕು ಟಿಪ್ಪು ಬಗ್ಗೆ ಮಾತಾಡ್ಬೇಕು ಹಾ ಈ ರೋಡ್ ಮೋರಿ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಕಟ್ಟಿಲ್ ಹೇಳಿದವ್ರು ಸರಿ ಹೇಳಿದ್ರು ನಾನು ನೋಡದೆ ಅದು ಹೇಳಿ ಸರ್ ನೀವ್ ಎಷ್ಟ್ ದಿವಸ ಪಾಕಿಸ್ತಾನ ತೋರ್ಸ್ತೀರಿ ಸರ್ ಹ್ಮ್ ಎಷ್ಟ್ ದಿವಸ ರಾಮನ್ ಹೇಳ್ತೀರಿ ಸರ್ ನಮ್ಮ ತಾತ ಮುತ್ತ ನಾವೆಲ್ಲರೂ ಕೂಡ ರಾಮನ್ ಪೂಜೆ ಮಾಡ್ತೀವಿ ಸರ್ ಬಿಜೆಪಿ ಊಟಕ್ಕೆ ಬಂದ್ರೆ ರಾಮನ್ ಪೂಜೆ ಮಾಡ್ತಾರ ಜನ ನಾವು ಮಾಡ್ತೀವಿ ಸರ್ ಟಿಪ್ಪು ಹೇಳ್ತೀರಿ ಟಿಪ್ಪು ಅಂತ ತಿಳ್ಕೊಳಿದ್ವಿ ನಾವು ತಿಳ್ಕೊ ನಾವು ವಿದ್ಯಾವಂತ ನಾವು ಓದಿದಿವಿನ್ ಓದಲಿಲ್ವಾ ಊರಿಗೌಡ ನಂಜೇಗೌಡ ನಂಜೇಗೌಡ ನಿಮ್ಗೊತ್ತು ತಮಿಳ್ನಾಡಿಂದ ಇದ್ದಂತವ್ರು ಅವ್ರನ್ನ ತಗೊಂಡಿ ತೋರ್ಸಿದ್ರು ಆದ್ರೆ ಅಟ್ಲೀಸ್ಟ್ ಊರಿಗೌಡ ನಂಜೇಗೌಡ ಬಂದ್ರಿ ಇವರು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತಿದ್ರು ಅನ್ನೋ ಕೇಳಿ ಕೆಲಸಕ್ಕೆ ಬಂದ್ರೆ ಬ್ರೋಕರ್ ಏನಂದ್ರೆ ಚುನಾವಣೆಗೆ ಅಷ್ಟೇ ಯೂಸ್ ಆಯ್ತು ಅಂತ ಅವ್ರು ಹೆಸರು ಹೇಳ್ತಾ ಇದಾರೆ ಬಿಟ್ರೆ ಯಾವ ಉರಿಗೌಡನ ಬಗ್ಗೆ ಇವರಿಗೆ ಗೌರವ ಇಲ್ಲ ಯಾವ ನಂಜೇಗೌಡರ ಬಗ್ಗೆ ಕೂಡ ಇವ್ರಿಗೆ ಗೌರವ ಇಲ್ಲ ಸರ್ ಇವ್ ಗೌರವ ಒಂದೇ ಒಂದಕ್ಕೆ ಇರುವುದು ಕರ್ನಾಟಕದಲ್ಲಿ ದುಡ್ಡು ದುಡ್ಡು ಎಸ್ ಯಾಕೆ ಪಾರ್ಟಿ ಬಿಟ್ರಿ ರಾಜಾಜಿನಗರದ ಬಗ್ಗೆ ತಮ್ಮ ಕನಸಿನ ರಾಜಾಜಿನಗರ ಹೇಗಿರಬೇಕು ಅಂತ ಹೇಳಿದ್ರಿ ಬಿ ಜೆ ಪಿ ಕತೆ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನು ಹೇಳುತ್ತೆ ಎಲ್ಲವನ್ನು ಕೂಡ ಹೇಳಿದ್ರಿ ಬಟ್ ಫೈನ್ಲಿ ರಾಜಾಜಿನಗರದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟಣ್ಣವ್ರಿಗೆ ಯಾವ ಕಾರಣ ಕೋಟ್ ಹಾಕ್ಬೋದು ಅಂತ ಅಪೀಲ್ ಮಾಡ್ಬೋದು ತಾವು ಸರ್ ನಾನು ಹೇಳೋದಿಷ್ಟೆ ರಾಜಾಜಿನಗರದ ಅಭಿವೃದ್ಧಿಯ ನನ್ನ ಗುರಿ ನನ್ನ ಧ್ಯೇಯ ನೂರಕ್ಕೆ ನೂರು ಭಾಗ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಸರ್ ನಾನು ಡೌ ಮಾಡೋದು ಗಿಮಿಕ್ ಮಾಡೋದು ಅವೆಲ್ಲ ಮಾಡಲ್ಲ ನನಗೆ ಸಮಸ್ಯೆ ಗೊತ್ತಾದ ದಿನವೇ ಆ ಕೆಲಸನ ಆ ಪ್ರಾಬ್ಲಮನ್ನು ಮುಕ್ತಿ ಕೊಡ್ತಕ್ಕಂಥ ಕೆಲಸನ ಮಾಡ್ತೀನಿ ನೂರಕ್ಕೆ ನೂರು ಭಾಗ ನನಗೆ ಭರವಸೆ ಇದೆ ಈ ಸಲ ರಾಜಾಜಿನಗರದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತಾರೆ ನನ್ನನ್ನು ಗೆಲ್ಸ್ತಾರೆ ರಾಜಾಜಿನಗರವನ್ನು ಬೆಂಗಳೂರು ನಗರದಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ತೋರಿಸ್ತೀನಿ ಟು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಎಸ್ ಈಗಾಗಲೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಡೋದ್ನ ಜಯಿಸ್ಕೊಂಡಿದ್ದೀರಿ ತಿಂದದ್ನ ಅರಗಿಸ್ಕೊಂಡಿದ್ದೀರಿ ಆ ಎರಡೂ ಕೆಪಾಸಿಟಿ ನಿಮಗಿದೆ ಹಾಗಾಗಿ ನಿಮ್ಮ ಬಗ್ಗೆ ಪಕ್ಷ ಅವೆಲ್ಲ ಆಚೆ ಈಚೆ ಬಿಟ್ಟಾಗ ನೋಡೋದಾದರೆ ಪಾಲಿಟಿಕ್ಸಲ್ಲಿ ಪುಟ್ಟಣ್ಣ ಅವರು ಪರ್ಫೆಕ್ಟಾಗಿ ರಾಜಕಾರಣ ಮಾಡೋ ಕಲೆ ಗೊತ್ತು ಮಾಡ್ತೀರಿ ನೀವು ಏನು ಆದರೂ ಜನ ತೀರ್ಮಾನ ಮಾಡಬೇಕು ಅದನ್ನು ಶಿವನು ತೀರ್ಮಾನ ಮಾಡೋದಲ್ಲ ಮತ್ತವ್ರು ತೀರ್ಮಾನ ಮಾಡೋದಲ್ಲ ರಾಜಾಜಿನಗರದ ಮತದಾರರು ತೀರ್ಮಾನ ಮಾಡ್ತಾ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋ ಬಂದ್ರಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ರಿ ಮಾತಾಡಿದ್ರಿ ಎಸ್ ವೀಕ್ಷಕರೇ ಪುಟ್ಟಣ್ಣವರು ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟ ರಾಜಕಾರಣಕ್ಕೆ ಜೀವನ ಎಂಟ್ರಿ ಕೊಟ್ಟ ತಕ್ಷಣ ಎಮ್ ಎಲ್ ಸಿ ಸತತವಾಗಿ ಮೂರು ಬಾರಿ ಜೆಡಿಎಸ್ ನಲ್ಲಿ ಆಯ್ಕೆ ಆಗಿ ನಂತರ ಬಿಜೆಪಿ ನಲ್ಲಿ ಆಯ್ಕೆಯಾಗಿ ಆದ್ರೆ ಸ್ವಾಭಿಮಾನ ಎಲ್ಲಾ ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನ ಎತ್ತಿ ಸಮಸ್ಯೆಗಳನ್ನ ಎತ್ತಿ ಅದಕ್ಕೆ ಪರಿಹಾರ ಕೊಡುವ ವಿಚಾರದಲ್ಲಿ ಪುಟ್ಟಣ್ಣವರು ನಂಬರ್ ಒನ್ ಶಿಕ್ಷಕರ ವಿಚಾರ ಬಂದಾಗ ರಾಜ್ಯದಲ್ಲಿ ಎಲ್ಲೇ ಆದರೂ ನಾಟ್ ಓನ್ಲಿ ನನ್ನ ಕ್ಷೇತ್ರ ಇಷ್ಟೇ ಅಂತ ಬೌಂಡ್ರಿ ಹಾಕೊಂಡು ಕುತ್ಕೊಂಡಿಲ್ಲ ಬೌಂಡ್ರಿ ದಾಟಿ ಶಿಕ್ಷಕರ ಸಮಸ್ಯೆಯನ್ನು ಕ್ಲಿಯರ್ ಮಾಡೋದ್ರಲ್ಲಿ ಪುಟ್ಟಣ ಕೈ ಯಾಕೆಂದರೆ ಏನು ಶಿವ ಏನು ಬ್ರ್ಯಾಂಡ್ ಮಾಡ್ತಿದ್ದೀರಾ ಪುಟ್ಟಣ ಅಂತ ಕೇಳೋಕೆ ಹೋಗ್ಬೇಡಿ ಪುಟ್ಟಣ ಅಂತಂದಾಗ ಅದರೋ ಅಲ್ಲ ಬ್ರ್ಯಾಂಡೇ ಹಂಗೆ ಯಾರ್ಯಾರು ಪುಟ್ಟಣ ಅವ್ರಿಗೆ ಗೊತ್ತು ಅವರೆಲ್ಲ ಇದೇ ಮಾತನ್ನು ಹೇಳ್ತಾರೆ ಹಾಗಾಗಿ ಒಳ್ಳೆಯ ವಿಚಾರ ಹೇಳಿದಲ್ಲಿ ಯಾವುದೇ ರೀತಿಯ ಮುಜುಗರ ನನಗಿಲ್ಲ ಹಾಗಾಗಿ ನಾನು ಅವರ ಬೆಂಬಲಿಸ್ತಾ ಇದ್ದೀನಿ ಅನ್ನೋದಿಲ್ಲ ಅವರಲ್ಲಿರೋ ಒಳ್ಳೆ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಎರಡನೇ ವಿಚಾರ ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಅವರು ತೊಂಬತ್ನಾಲ್ಕರಿಂದ ಬಿಜೆಪಿ ಭದ್ರ ಕೊಟ್ಟೆ ಎರಡು ಸಾವಿರದ ನಾಲ್ಕು ಸುತ್ತಿತ್ತು ಕಾಂಗ್ರೆಸ್ ಗೆದ್ದಿತ್ತು ಆದರೆ ಇಲ್ಲಿ ಕಾಂಗ್ರೆಸ್ಗೆ ಪುಟ್ಟಣ್ಣ ಒಂದು ರೀತಿಯ ಪವರ್ ಇದ್ದಂಗೆ ಆ ಚುನಾವಣೆಯನ್ನು ಗೆಲ್ತೀವಿ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಇವರು ಕೂಡ ಅಷ್ಟೇ ರಾಜಕಾರಣ ಬಗ್ಗೆ ಏನೂ ಆಗಿಲ್ಲ ರಾಜಾಜಿನಗರ ಕೆಲಸಗಳಾಗಿಲ್ಲ ಜನಗಳ ಸಮಸ್ಯೆಯಲ್ಲಿದ್ದಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆ ಇದೆ ಆಯಾ ಜನಗಳನ್ನ ಸಮಸ್ಯೆಗಳನ್ನ ನಾನು ಪರಿಹಾರ ಕಡೆ ಗಮನ ಕೊಡ್ತೀನಿ ಡೌ ಮಾಡೋಕ್ಕೆ ಬರಲ್ಲ ಡ್ರಾಮ ಮಾಡಕ್ಕೆ ಬರಲ್ಲ ಜನಗಳ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅನ್ನೋದ್ರ ಮೂಲಕ ರಾಜಾಜಿನಗರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಡೆಫಿನೆಟ್ಲಿ ರಾಜ್ಯದಲ್ಲಿ ಕೂಡ ಅಧಿಕಾರಕ್ಕೆ ಬರುತ್ತೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೋತೀವಿ ಅನ್ನೋದ್ರ ಮೂಲಕ ಅವರು ಬಿ ಪಾರ್ಟ್ ಆಫ್ ದ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೂಡ ಇದ್ದರು ಅಂದರೆ ಎಮ್ ಎಲ್ ಸಿ ಆಗಿದ್ರು ಪಿಯಿಂದ ಎಮ್ ಎಲ್ ಸಿ ಆಗಿದ್ದರು ಬಿ ಜೆ ಪಿಯ ಭ್ರಷ್ಟಾಚಾರವನ್ನು ಎಳೆಳಿಯಾಗಿ ಬಿಚ್ಚಿಡ್ತಾ ಇದ್ದರು ನಲ್ವತ್ತು ಪರ್ಸೆಂಟ್ ಅಂದರೆ ಕಡಿಮೆ ಆಗುತ್ತೆ ಅವರೇ ಇದು ಅದನ್ನು ಮೀರಿದಂಥದ್ದು ಆ ಉರಿಗೌಡ ನಂಜೇಗೌಡ ಅಂತ ಬೇರೆ ಹೇಳ್ತಾರೆ ಇವತ್ತಿನ ಉರಿಗೌಡ ನಂಜೇಗೌಡ ಬಂದರೂ ಕೂಡ ಹಣ ಕೊಟ್ಟು ಬರಬೇಕು ಕೆಲಸ ಮಾಡಿಸ್ಕೋಬೇಕು ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಬಿ ಜೆ ಪಿ ಬಗ್ಗೆ ತಾವು ಕಂಡ ಬಿಜೆಪಿ ಬಗ್ಗೆ ಪುಟ್ಟಣ್ಣವ್ರು ಕಂಡ ಬಿಜೆಪಿ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಕಾನ್ಫಿಡೆನ್ಸ್ ಇದೆ ಗೆಲ್ತೀವಿ ಅಂತ ರಾಜಾಜಿನಗರದ ನಗರದ ಜನ ನೀವು ತೀರ್ಮಾನ ಮಾಡ್ತೀರಿ ಅಂತ ಭಾವಿಸಿದ್ದೇನೆ ಧನ್ಯವಾದ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮುಂದೆ ಬರ್ತಾರೆ ಲೀಡರ್ ಕಾರ್ಯಕ್ರಮದಲ್ಲಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ